ಮಾಡಿದ ನಮ್ಮ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ಸಾಯಂಕಾಲದ ಸಮಯದಲ್ಲಿ ದೇವರೇ ದೇವರೇ ಸಾಯಂಕಾಲದ ಸಮಯದಲ್ಲಿ ಕೂಡಿ ಬಂದ ಸಹೋದರ ಸಹೋದರರನ್ನ ಆಶ್ವಯಿಸು ಕರ್ತನೆ. ದೇವರೇ, ನಿನ್ನ ಮಗನನ್ನ ಶಿಲುಬೆಯ ಮರೆಯಲ್ಲಿ ದೇವರೇ ಪರಲೋಕದ ವಾಕ್ಯಗಳನ್ನ, ಪರಲೋಕದ ಮಾತುಗಳನ್ನ ದೇವರೇ ಧ್ಯಾನಿಸುವಂತೆ ಕೃಪೆ ತೋರಿಸು ಕರ್ತನೆ. ಪರಲೋಕದ ವರ್ತಮಾನವನ್ನ ದೇವರೇ ನೀನು ರಹಸ್ಯಾಗಿಟ್ಟಿರುವ ಎಲ್ಲಾ ನಿನ್ನ ವರ್ತಮಾನಗಳನ್ನ ಬ್ರದರ್ ಮೂಲಕ ತಿಳಿಸಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ದೇವರೇ ವಂದನೆ, ದೇವರೇ ಸ್ತೋತ್ರ, ದೇವರೇ ಸ್ತುತಿ ಅಪ್ಪ. ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕೃಪೆ ಕೊಡೋದಕ್ಕಾಗಿ ಸ್ತೋತ್ರ ದೇವರೇ. ಕರ್ತಾದಿ ಕರ್ತನೆ, ದೇವಾದಿ ದೇವರೇ, ಅನಾಥರನ್ನು ಅಂಧರನ್ನು ಆಶ್ರಯಿಸು ಕರ್ತನೆ. ನಿನ್ನ ಕೃಪೆ ಅವರೊಂದಿಗೆ ಇರಲಿ ಕರ್ತನೆ. ಪ್ರಪಂಚದಲ್ಲಿ ಎಲ್ಲಾ ಜನರು ದೇವರೇ ರಕ್ಷಣೆ ಹೊಂದುವಂತೆ ಸಹಾಯ ಮಾಡು ಕರ್ತನೆ. ನಿನ್ನ ಬರಣದಲ್ಲಿ ಎಲ್ಲರೂ ಕೂಡ ಸಿದ್ಧವಾಗಿ ಕರ್ತನೆ ಜೀವಳ ವಾಕ್ಯಗಳನ್ನ ಕೇಳಿ ಅದಕ್ಕೆ ಬದ್ಧರಾಗಿ ಜೀವಿಸಿ ನಡೆಯುವಂತೆ ಕೃಪೆ ತೋರಿಸು, ದಯ ತೋರಿಸು ಕರ್ತನೆ. ದೇವಾದಿ ದೇವನೇ, ಕರ್ತಾದಿ ಕರ್ತನೆ, ಬ್ರದರ್ ರಿಚರ್ಡ್ ಬ್ರದರನ್ನು ಆಶ್ರಯಿಸು ಕರ್ತನೆ. ಅವರ ಕುಟುಂಬವನ್ನು ಆಶ್ರಯಿಸು ಕರ್ತನೆ. ದೇವರೇ, ಅವರ ಸೇವಾ ಭಾಗವನ್ನು ಆಶ್ರಯಿಸು ಕರ್ತನೆ. ಅವ್ರಿಗಿರ್ತಕ್ಕಂತ ಎಲ್ಲ ಕೊರತೆಗಳನ್ನು ನೀಗಿಸಿ ಕರ್ತನೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲು ಕೃಪೆ ತೋರಿಸು ಕರ್ತನೆ. ಶಿಲುಬೆ ಮರೆಯಲ್ಲಿ ಬಚ್ಚಿಟ್ಟು ಮುಚ್ಚಿಟ್ಟು ಕರ್ತನೆ ಅವರನ್ನ ಕಾಪಾಡಿ ನಡೆಸಿ ನಿನ್ನ ಪರಲೋಕದ ವರ್ತಮಾನವನ್ನ ತಿಳಿಸಬೇಕಾಗಿ ಸ್ತುತಿ ಸ್ತೋತ್ರಗಳನ್ನ ದೇವರೇ ನಿನಗೆ ಸಮರ್ಪಿಸಿ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನಾದ ಅತಿ ಪರಿಶುದ್ಧನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ವಾಯ್ಸ್ ನಿಮ್ಮೆಲ್ಲರೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಎಸ್ ಬ್ರದರ್. ಓಕೆ, ಗುಡ್. ಸೊ ಈಗ ನಮ್ಮ ಕ್ವಿಜ್ ಪ್ರೋಗ್ರಾಮ್ ನಾವು ಆರಂಭಿಸಕ್ಕಿಂತ ಮುಂಚಿತವಾಗಿ ಆಕ್ಚುಲಿ ಲಾಸ್ಟ್ ಟೈಮ್ ನಾವು ಒಂದು ವಿಷಯನ ಇದ್ ಮಾಡಿದ್ವಿ, ಯಾಕಂದ್ರೆ ಅದು ಹೇಗೆ ಹೋಗುತ್ತೆ ಅಂತ ನೋಡಿ ಅದೇ ಪ್ರಕಾರ ಮಾಡೋಣ ಅಂತ ಕೆಲವೊಂದು ಪ್ಲಾನ್ ಮಾಡಿದ್ವಿ. ಅದು ಲಾಸ್ಟ್ ಟೈಮಲ್ಲಿ ಒಳ್ಳೆ ಸಕ್ಸಸ್ ಆಗಿತ್ತು. ಸೊ ಅದೇ ರೀತಿಯಾಗಿ ಇನ್ಮೇಲೆ ನಮ್ಮ ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ ಎಲ್ಲದರಲ್ಲೂ ನಮ್ಗೆ ದಯವಿಟ್ಟು ನೀವು ಒಂದು ಬುಕ್ ಮತ್ತೆ ಪೆನ್ ಅನ್ನ ನೀವು ಜೊತೆಗೆ ಇಟ್ಕೊಳ್ಳಿ. ಅದರಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನ ನೀವು ಬರೀರಿ. ಬರ್ದಾದ್ಮೇಲೆ ಒನ್ಸ್ ಕ್ವಶನ್ ಮುಗಿದ್ಮೇಲೆ ನಾನು ಯಾರಿಗೂ ಮತ್ತೆ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳಕ್ ಹೋಗಲ್ಲ. ಇಲ್ಲಿ ಉತ್ತರವನ್ನ ಪ್ರಶ್ನೆ ಕೇಳಿದ ನಂತರ ಸಮಯಾವಕಾಶ ಕೊಡ್ತೀವಿ. ಆ ಸಮಯಾವಕಾಶವನ್ನ ಉಪಯೋಗ ಮಾಡಿಕೊಂಡು ನಿಮ್ಗೆ ಯಾವ್ದು ಉತ್ತರ ಸರಿ ಅನ್ಸುತ್ತೋ ಆ ಉತ್ತರವನ್ನ ಅಲ್ಲಿ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದ್ಮೇಲೆ ನೀವು ಅದನ್ನ ಗೀಚ್ಬಹುದು, ಏನೇ ಮಾಡ್ಬೋದು, ಅದು ನಿಮ್ ಇಷ್ಟ. ಓಕೆ, ಬಟ್ ಪ್ರಾಪರ್ ಆಗಿ ಅದು ಹೋದ ರೀತಿಲಿ ಇರ್ಬೇಕು. ನಿಮ್ ಮಾತ್ರ ಅಲ್ಲ, ನನಗೂ ಹೋದ ರೀತಿಲಿ ಇರ್ಬೇಕು. ನೀವ್ ಇಂಗ್ಲಿಷ್ ಅಲ್ಲಿ ಬರೆದ್ರು ಪರವಾಗಿಲ್ಲ, ತಮಿಳಲ್ಲಿ ಬರೆದ್ರು ಪರವಾಗಿಲ್ಲ, ಕನ್ನಡದಲ್ಲಿ ಬರೆದ್ರು ಏನು ಚಿಂತೆ ಇಲ್ಲ. ಬಟ್ ಅದನ್ನ ಕ್ಲಿಯರ್ ಆಗಿ ಬರೀರಿ. ಓಕೆನಾ? ಸೊ ಒಂದ್ ಆದ್ಮೇಲೆ ಇಲ್ಲಿ ಕೇಳುವಂತ ಪ್ರಶ್ನೆಯ ಕಾಲಾವಧಿ ಮುಗಿದ ಮೇಲೆ ದಯವಿಟ್ಟು ನಿಮ್ಮ ಎಲ್ಲ ಒಂದು ಇದನ್ನ ನಮ್ಮ ಗ್ರೂಪ್ ಇದೆಯಲ್ಲ, ಆನ್ಲೈನ್ ಗ್ರೂಪ್ಸ್ ಇದೆಯಲ್ಲ, ಅದರಲ್ಲಿ ಇಮ್ಮಿಡಿಯೇಟ್ ಆಗಿ ಎಲ್ಲರೂ ವಾಟ್ಸ್ಆಪ್ ಫೋಟೋ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡ್ಬೇಕು. ಓಕೆ, ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಆದ್ಮೇಲೆ ಉತ್ತರವನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ. ಇದೇನೋ ಕಷ್ಟ ಅನ್ಸಲ್ಲ ನಿಮ್ಗೆ, ಇಟ್ಸ್ ವೆರಿ ಈಸಿ. ಓಕೆ, ಒನ್ಸ್ ನನ್ನ ಕ್ವಿಜ್ ಮುಗಿತು ಅಂದ್ರೆ ಪ್ರಶ್ನೆ ಮುಗಿದೋಗಿದೆ, ಈಗ ಉತ್ತರವನ್ನ ನೋಡೋಣ ಅಂತ ಹೇಳಿದಾಗ ನೀವು ಇದನ್ನ ಮಿನಿಮೈಸ್ ಮಾಡ್ಕೊಂಡು ನಿಮ್ಮ ಸ್ಕ್ರೀನ್ ಶಾಟ್ ಅಲ್ಲಿ ಜಸ್ಟ್ ನೀವೇನ್ ಮಾಡಿ ಅದಕ್ಕೆ ಆನ್ಸರ್ ನ ಪೋಸ್ಟ್ ಮಾಡ್ಬಿಡಿ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ಹಲೋ, ಅರ್ಥ ಆಗ್ತಿದ್ಯಾ? ಸೊ ಸಮಯ ಕೊಡ್ತೀನಿ, ಏನೂ ಇಲ್ಲ, ನಿಧಾನಕ್ಕೆ ಮಾಡಿ. ಇಲ್ಲಿ ನಮ್ಮ ರೇಷ್ಮಾ ಸಿಸ್ಟರ್ ಬಿಟ್ರೆ ಮಿಕ್ಕಿದೆಲ್ಲರಿಗೂ ಖಂಡಿತವಾಗ್ಲೂ ನಿಮ್ಗೆ ಅಂದ್ರೆ ದೇಹದಿಂದ ನೀವು ಚೆನ್ನಾಗಿದ್ದೀರಾ, ನಾವು ಎಲ್ರು ಇದ್ ಮಾಡ್ಬೋದು, ಏನು ಕಷ್ಟ ಅನ್ಸಲ್ಲ. ಅವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋಣ. ಅದೇ ರೀತಿಯಾಗಿ ನೋಡ್ಬೇಕಾದ್ರೆ ಎಲ್ರು ದಯವಿಟ್ಟು ನೀವು ಬರೀದೇ ಇದ್ರು ಚಿಂತೆ ಇಲ್ಲ. ಈಗ ನೀವು ನಾನು ಇಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ ಕ್ವಿಜ್ ಅನ್ನೋದು ಇದನ್ನ ಮುಖ್ಯವಾಗಿ ವಿಷಯ ಹೇಳ್ಬಿಡ್ತೀನಿ, ಜಾಸ್ತಿ ಸಮಯ ತಗೊಳ್ಳಲ್ಲ. ಕ್ವಿಜ್ ಪ್ರೋಗ್ರಾಮ್ ಮಾಡೋ ಹೋಗೋಣ. ಮೇನ್ ಪಾಯಿಂಟ್ಸ್ ಹೇಳ್ಬಿಡ್ತೀನಿ ಏನಂದ್ರೆ ಇಲ್ಲಿ ಕ್ವಿಜ್ ಇರುವಂತ ಮುಖ್ಯವಾದ ಉದ್ದೇಶ ನಾವು ಕಲಿಬೇಕಂತಷ್ಟೇ. ಆದ್ರಿಂದ ಪ್ರತಿಯೊಬ್ರು ಕಲಿಬೇಕು, ಈ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕಲಿಬೇಕು, ಮಾಡದೇ ಇರೋರು ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ ಎಲ್ಲಿ ಜೂಮ್ ಅಲ್ಲಿ ಬಂದಿರೋ ಪ್ರತಿಯೊಬ್ರು ಗಮನಿಸಿ. ಒಂದ್ ವೇಳೆ ನಾನು ಈಗ ಬರೆಯಕ್ಕಾಗ್ಲಿಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಕ್ಕಾಗಿಲ್ಲ, ಬಟ್ ಗಮನಿಸ್ತೀನಿ ಈ ಪ್ರಶ್ನೆಗೆ ಏನ್ ಉತ್ತರ ಬಂದಿರುತ್ತೆ, ಏನ್ ಉತ್ತರ ಇತ್ತು ಅಂತ ಅರ್ಥ ಮಾಡ್ಕೊಳ್ತೀನಿ. ಅದನ್ನ ನೆಕ್ಸ್ಟ್ ಟೈಮ್ ಈ ಪ್ರಶ್ನೆಗೆ ಉತ್ತರ ಕೇಳಿದಾಗ ನಾನು ಉತ್ತರ ಕೊಡುವಂತ ರೀತಿಯಲ್ಲಿ ಇರ್ತೀನಿ ಅನ್ನುವಂತ ರೀತಿಯಲ್ಲಿ ಕಲಿಯಿರಿ. ಎಲ್ರು ಕಲಿಯೋಣ, ಕಲಿಯೋದಕ್ಕೆ ಪ್ರಾಮುಖ್ಯತೆ ಮೊದಲು ಕೊಡೋಣ, ಕಲಿತು ಬೆಳಿಬೇಕು ಅದೇ ಉದ್ದೇಶ. ಹಾಗೆ ನೋಡ್ಬೇಕಾದ್ರೆ ಇದರಲ್ಲಿ ನಮ್ಗೆ ಗೊತ್ತಿರೋ ನಾವ್ ಎಷ್ಟು ಓದಿದೀವಿ ಅನ್ನೋದನ್ನ ತಿಳ್ಕೊಳಕ್ಕೂ ಒಂದು ಅವಕಾಶ ಇದೆ. ದಯವಿಟ್ಟು ಎಲ್ಲ ಒಂದು ಪ್ರಶ್ನೆಯನ್ನ ಉತ್ತರವನ್ನ ಬರೆದ ಮೇಲೆ ನಂಬರ್ ಹಾಕಿ ಅದನ್ನ, 1, 2, 3. ಒಂದ್ ಪ್ರಶ್ನೆಗೆ ಒಂದನೇ ಉತ್ತರ ಅಂತ ಹಾಕಿ. ನಂಬರ್ ಹಾಕದೆ ನೀವೆಲ್ಲೋ ಬರ್ತಿರ್ತೀರ, ಹಾಗಿರ್ಬಾರ್ದು. ಬರ್ದು ಮೇಯ್ನ್ ಆಗಿ ನಿಮ್ಮ ಆ ಒಂದು ಇದ್ರಲ್ಲಿ ನಿಮ್ಮ ಹೆಸರು ಇರ್ಬೇಕು, ಮೇಲೆ ನಿಮ್ಮ ಹೆಸರು. ಕೆಳಗಡೆ 10 ಪ್ರಶ್ನೆ, 1, 2, 3, 4, 5 ಅಂದ್ರೆ ಪ್ರಶ್ನೆಗಳಿರುತ್ತೆ, ಅದಕ್ಕೆ ಉತ್ತರ ಅಷ್ಟೇ, ಇನ್ನೇನಿಲ್ಲ. ಅದನ್ನ ಮಾತ್ರ ಕರೆಕ್ಟ್ ಆಗಿ ನೀವು ವಾಟ್ಸ್ಆಪ್ ಮಾಡಿ. ನಿಮ್ಮ ಹೆಸರು ಕೊಡದೇ ಇದ್ರೂ ಪರವಾಗಿಲ್ಲ, ನೀವು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ಕಳ್ಸಿದಾಗ ನಿಮ್ಮ ಹೆಸರು ಅಲ್ಲಿ ಬಂದಿರುತ್ತೆ, ಇದೇ ಬ್ರದರ್ ಇದೇ ಸಿಸ್ಟರ್ ಕಳ್ಸಿರ್ತಾರಂತ ನಂಬರ್ ಇರುತ್ತೆ. ಆದ್ರೂ ನಿಮ್ಮ ಹೆಸರು ಬರೆದ್ಬಿಟ್ರೆ ಸ್ವಲ್ಪ ನಮ್ಗೆ ಪ್ರಯೋಜನ ಅಷ್ಟೇ. ಓಕೆ, ಸೊ ನಿಮ್ಗೆ ರೂಲ್ಸ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸ್ತಾ ಇದೆ, ಇನ್ನೇನಿಲ್ಲ.
ಪ್ರಶ್ನೆ ಕೇಳ್ತೀನಿ, ಉತ್ತರವನ್ನ ಬುಕ್ ಅಲ್ಲಿ ಬರೀರಿ, ಬರೆದಿರೋದನ್ನ ಪ್ರಶ್ನೆ ಮುಗಿದ ಮೇಲೆ ಸ್ಕ್ರೀನ್ ಶಾಟ್ ಕಳ್ಸ್ಬಿಡ್ರಿ ನಮ್ಮ ಗ್ರೂಪ್ ಅಲ್ಲಿ, ಬೇರೆ ಎಲ್ಲೂ ಕಳ್ಸೋದ್ ಬೇಡ. ನಮ್ಮ ಆನ್ಲೈನ್ ಗ್ರೂಪ್ಸ್ ಇದೆಲ್ಲ ರೆಗ್ಯುಲರ್ ಆಗಿ ನಡೀತಾರಂತ, ನಮ್ಮ ಆನ್ಲೈನ್ ಗ್ರೂಪ್ಸ್ ಅಲ್ಲೇ ಕಳಿಸಿ, ಪರ್ಸನಲ್ ಆಗಿ ಕಳ್ಸ್ಬೇಡಿ ನನಗೆ, ವೈಯಕ್ತಿಕವಾಗಿ ಕಳ್ಸ್ಬೇಡಿ. ಗ್ರೂಪ್ ಅಲ್ಲೇ ಹಾಕಿ ಹಾಕಿದ ಮೇಲೆ ಉತ್ತರವನ್ನು ನೋಡೋಣ, ಸೊ ಆದಷ್ಟು ಬೇಗ ಮುಗಿಸೋಣ. ಓಕೆನಾ? ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಈಗ ಕ್ವಿಜ್ ಪ್ರೋಗ್ರಾಮ್ಗೆ ನಾವು ಹೋಗೋಣ. ಜೋಶುವಾ, ಇದು ಸ್ಕ್ರೀನ್ ಶೇರ್ ಆಗಿದೆ ನನಗೆ? ಓಕೆ ರೈಟ್, ಥ್ಯಾಂಕ್ ಯು. ಆಗಿದೆ ಆಗಿದೆ ಆಗಿದೆ. ಓಕೆ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ಎಲ್ರು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸರಿ, ಪ್ರಶ್ನೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಎಲ್ಲ ಇಟ್ಕೊಳ್ಳಿ, ರೆಡಿಯಾಗಿ ಇಟ್ಕೊಂಡಿದಿರಲ್ಲ, ಸೊ ನೀವೆಲ್ಲ ರೆಡಿ ಆಗಿದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಫಸ್ಟ್ ಕ್ವಶನ್, ನಮ್ಮ ಒಂದು ಕಿಸ್ ಪ್ರೋಗ್ರಾಮ್ ಚಾಪ್ಟರ್ ನಿಮ್ಗೆ ಗೊತ್ತಿದೆ, ವಿಮೋಚನಾ ಕಾಂಡ 30-40. ಮತ್ತೆ ಇಲ್ಲಿ ಕನ್ನಡದಲ್ಲಿ ಮಾತ್ರ ನಾನು ಹಾಕಿದ್ದೀನಿ, ನಿಮ್ಗೇನಾದ್ರೂ ಇಂಗ್ಲಿಷ್ ಅಲ್ಲಿ ಬೇಕು ಅಂದಾಗ ನಾನು ಬೇಕಾದ್ರೆ ಅದನ್ನ ಇದ್ ಮಾಡ್ತೀನಿ, ಆಲ್ಮೋಸ್ಟ್ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಸಮಯ ಸಾಕಾಗಿಲ್ಲ. ತಮಿಳ್ ಅಲ್ಲಿ ಬೇಕಾದ್ರೆ ಹೇಳ್ತೀನಿ. ತಮಿಳು ತಮಿಳು ಸುಳ್ರೇ, ತಮಿಳ ಕಾರ್ತಿಕ್ ನಾನು ಸುಳ್ರೇ, ನೀವು ಕೇಳ್ತೀನಿ. ಸರಿ ಬ್ರದರ್. ಓಕೆ ಓಕೆ ಓಕೆಂಗ್ಲಾ. ಸೊ ಅದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ನಿಮ್ಗೆ ಇದಿರುತ್ತೆ, ಅದನ್ನ ಇದ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಅದಕ್ಕೆ ಇದ್ ಮಾಡೋಣ ಇಂಗ್ಲಿಷ್ ಹಾಕಿಕೆ, ಯಾಕಂದ್ರೆ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಇದಾಗಿರ್ಬೇಕು. ಆಲ್ಮೋಸ್ಟ್ ಎಲ್ರೂ ಕನ್ನಡದಲ್ಲಿ ತಿಳುವಳಿಕೆ ಇರೋದ್ರಿಂದ ನೀವು ಕನ್ನಡದಲ್ಲೇ ಇದ್ ಮಾಡಕ್ಕೆ ನಿಮ್ಗೆ ಅನುಕೂಲವಾಗುತ್ತೆ. ಓಕೆನಾ? ಸೊ ನಮ್ಮ ಪ್ರಶ್ನೆ ಈಗ ಶುರುವಾಗ್ತಾ ಇದೆ. ಪ್ರಶ್ನೆ ಕ್ವಶನ್ ನಂಬರ್ 1, ಬೆಜಲೇಲನು ಯಾವ ಕುಲದವನು? ಬೆಜಲೇಲನು ಯಾವ ಕುಲದವನು? ಇಂಗ್ಲಿಷ್ ಅಲ್ಲಿ ಮೇ ಬಿ ಬೆಜಲೇಲ್ ಬಿಲಾಂಗ್ಸ್ ವಿಚ್ ಟ್ರೈಬ್ಸ್ ಅಂತ ಬರ್ಬೋದು. ತಮಿಳಲ್ಲಿ ಬೆಜಲೇಲ್ ಎಂದ ಕುಲತ್ತೆ ಸೇರಿದವನ್ ಅಬಿನ್ ವರ್ಲಾ. ಇಂಗ್ಲಾ ಕ್ವಶನ್ ನಂಬರ್ 1. ಓಕೆ, ನಿಮ್ಮ ಸಮಯ ಶುರುವಾಗಿದೆ. 1, 2, 3, 4, 5, 6, 7, 8, 9, 10. ನಿಮ್ಮ ಸಮಯ ಮುಗಿದಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ನಾಳೆ ಕರ್ತನಿಗೆ ಹಬ್ಬ ಎಂದು ಯಾರು ಪ್ರಕಟಿಸಿದರು? ನಾಳೆ ಕರ್ತನಿಗೆ ಹಬ್ಬ ಎಂದು ಯಾರು ಪ್ರಕಟಿಸಿದರು? ನಾಳೆಕ್ಕೆ ನಾವು ಪಂಡಿಗೆ ಆಚರಿಸಲಾಂ ಎಂದು ಸೊನ್ನದು ಯಾರು? ಇಂಗ್ಲಿಷ್ ಅಲ್ಲಿ ನಮ್ಗೆ ಗೊತ್ತಿಲ್ಲಪ್ಪ, ಸ್ವಲ್ಪ ಇಂಗ್ಲಿಷ್ ಕಷ್ಟ ಇದೆ. ಮೇಬಿ ಯಾರಿಗಾದ್ರೂ ಇಂಗ್ಲಿಷ್ ರಿಕ್ವೈರ್ಡ್ ಇದ್ರೆ ನಾನು ಕೇಳಿ, ದಯವಿಟ್ಟು ನಾನು ಅವ್ರಿಗೆ ಅಂತ ಹೇಳ್ತೀನಿ, ನಾನು ಇಲ್ಲಿ ಬೈಬಲ್ ಅಲ್ಲಿ ರೆಫರ್ ಮಾಡಿ ಹೇಳ್ತೀನಿ. ಓಕೆ ರೈಟ್, ಸೊ ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗ್ತಿದೆ. 1, 2, 3, 4, 5. ಜೋಶುವಾ, 8. ಮೋಸೆ ಬ್ರದರ್. ಹಲೋ, ಒಂದ್ ನಿಮಿಷ ಒಂದ್ ನಿಮಿಷ, ನಾನು ಉತ್ತರ ಕೇಳಿಲ್ಲ, ಉತ್ತರ ಕೇಳಿಲ್ಲ, ಎಲ್ಲ ಬರ್ಕೊಳ್ಳಿ. ಒಂದ್ ನಿಮಿಷ, ಯಾರಾದ್ರೂ ಲೇಟ್ ಆಗಿ ಜಾಯಿನ್ ಆಗಿದ್ರೆ ಒಂದ್ ಇನ್ಫಾರ್ಮೇಶನ್, ಕೈಂಡ್ಲಿ ಇನ್ಫಾರ್ಮೇಶನ್ ಟು ಯು, ದಯವಿಟ್ಟು ಎಲ್ಲ ಉತ್ತರವನ್ನ ಒಂದು ಪುಸ್ತಕದಲ್ಲಿ ಬರೆಯಿರಿ. ಯಾರು ಇಲ್ಲಿ ಉತ್ತರವನ್ನು ಕೊಡುವುದಕ್ಕೆ ಅವಶ್ಯಕತೆ ಇಲ್ಲ. ಓಕೆ, ಎಲ್ಲ ಉತ್ತರವನ್ನ 1, 2, 3 ಅಂತ ಹಾಕಿ ನಿಮ್ಮ ಪುಸ್ತಕದಲ್ಲಿ ಬರೆದು ನಾನು ಹೇಳ್ತೀನಿ ಕೊನೆಗೆ ಏನ್ ಮಾಡ್ಬೇಕಂತ. ಓಕೆ, ನಾನು ಮೊದಲೇ ಹೇಳಿದ್ದೀನಿ ಕೆಲವರಿಗೆ, ಹೊಸದಾಗಿ ಜಾಯಿನ್ ಆಗಿರೋರಿಗೆ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ನಾಳೆ ಕರ್ತನಿ ಹಬ್ಬವನ್ನು ಹಬ್ಬ ಎಂದು ಯಾರು ಪ್ರಕಟಿಸಿದರು? ಹೇಳಿ ಬ್ರದರ್. ಇದು ಕ್ವಶನ್ ಕೂಡ ನಾವು ಬುಕ್ ಅಲ್ಲಿ ಬರ್ಕೋಬೇಕಾ ಬ್ರದರ್? ಬರಿ ಆನ್ಸರ್ ಅಷ್ಟೇ ಬರ್ಕೊಂಡ್ರೆ ಸಾಕು? ಬರಿ ಆನ್ಸರ್ ಬರ್ಕೊಂಡ್ರೆ ಸಾಕು, ಕ್ವಶನ್ ಎಲ್ಲ ನಾನು ಕೊಡ್ತೀನಿ ನಿಮ್ಗೆ ಆಮೇಲೆ. ಓಕೆ ಬ್ರದರ್, ಆನ್ಸರ್ ಅಷ್ಟೇ ಬರ್ಕೊಂಡ್ರೆ ಸಾಕು, ಬರಿ ಆನ್ಸರ್ ಅಷ್ಟೇ. ನಂಬರ್ 2 ಅಂತ ಹಾಕೊಂಡು ಆನ್ಸರ್ ಬರ್ಕೊಳ್ಳಿ. ಓಕೆನಾ? ಓಕೆ ಬ್ರದರ್, ಥ್ಯಾಂಕ್ಸ್. ಸೊ ಇಂಗ್ಲಿಷ್ ಅಲ್ಲಿ ಮೇಬಿ ಟುಮಾರೋ ವಿ ಗೋಯಿಂಗ್ ಟು ಸೆಲೆಬ್ರೇಟ್ ಫೆಸ್ಟಿವಲ್ ಟು ಗಾಡ್, ಹೂ ಸೇಡ್ ದಿಸ್ ಅಂತ ಬರುತ್ತೆ. ಓಕೆನಾ? ಸೊ ಮ್ಯೂಟ್ ಹೋಗ್ಬಿಡಿ, ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತಿದೆ, ಯಾರಾದ್ರೂ ಹೊರಗಡೆ ಇದ್ರೂ ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ. ರೈಟ್,
ಕ್ವೆಶ್ಚನ್ ನಂಬರ್ ತ್ರೀ ಇಸ್ರೇವೆಲ್ ಇಸ್ರೇವೆಲ್ ಮಕ್ಕಳು ಯಾವ ಬೆಟ್ಟದ ಬಳಿಯಲ್ಲಿ ತಮ್ಮ ಆಭರಣಗಳನ್ನು ತೆಗೆದು ಬಿಟ್ಟರು ಇಸ್ರೇವೆಲ್ ಜನಗಳು ಎಂದ ಮಲೆಯின் கீழ் தங்கள் என்ன சொல்வாங்க ஆபரணங்களை எடுத்து விட்டார்கள் கலைத்தார்கள் ஓகே ரைட் ஓ சாரி நான் டைம் கொள்ளிலவா ನಿಮಗೆ சோ நிம் டைம் ஸ்டார்ட் ஆகுதே 1 2 3 4 5 6 7 8 9 10 क्वेश्चन नंबर 4 ವರ್ಷಕ್ಕೆ ಎಷ್ಟು ಬಾರಿ ಗಂಡು ಮಕ್ಕಳೆಲ್ಲ ಕರ್ತನಾದ ದೇವರ ಮುಂದೆ ಬರಬೇಕು ವರ್ಷಕ್ಕೆ ಎಷ್ಟು ಬಾರಿ ಗಂಡು ಮಕ್ಕಳೆಲ್ಲ ಕರ್ತನಾದ ದೇವರ ಮುಂದೆ ಬರಬೇಕು ವರ್ಡತಿಲ್ ಎತ್ತನ ದಡವೆ ಆಣ್ ಪಿಳೆಗಳೆಲ್ಲ ದೇವನಕ್ಕೆ ಮುಂಭಾಗ ವಂದನೆ ನಿಕ್ಕ ವೇಂಡಂ ಓಕೆ ನೆಕ್ಸ್ಟ್ 1 2 3 4 5 6 7 8 9 10 ಕ್ವೆಶ್ಚನ್ ನಂಬರ್ 5 ಎರಡನೇ ವರ್ಷದ ಮೊದಲನೇ ತಿಂಗಳಿನ ಎಷ್ಟನೇ ದಿನದಲ್ಲಿ ಗೋಡಾರವು ನಿಲ್ಲಿಸಲ್ಪಟ್ಟಿತು ಎರಡನೇ ವರ್ಷದ ಮೊದಲನೇ ತಿಂಗಳಿನ ಎಷ್ಟನೇ ದಿನದಲ್ಲಿ ಗೋಡಾರವು ನಿಲ್ಲಿಸಲ್ಪಟ್ಟಿತು ಎರಡಾಂ ವರ್ಷದ ಮೊದಲ ಮಾದತ್ತಿನ ಎಂದ ತೇದಿಯಲ್ಲಿ ಗೋಡಾರಂ ನಿರ್ಕಪಟ್ಟದು ನಿರ್ತಪಟ್ಟದು ಗೋಡಾರಂ ಗೋಡಾರ ಅಲ್ಲ ಗೋಡಾರಂ ಅರ್ಥ ಆಗ್ತಿದೆಯಾ ಇಂಗ್ಲಿಷ್ ಅಲ್ಲಿ ಯಾರಾದ್ರೂ ಬೇಕಾಗಿದೆಯಾ ಓಕೆ ಥ್ಯಾಂಕ್ ಯು ಸೊ ಟೈಮ್ ಸ್ಟಾರ್ಟ್ 1 2 3 4 5 6 7 8 9 10 ಟೈಮ್ ಮುಗಿತು ಕ್ವೆಶ್ಚನ್ ನಂಬರ್ 6 ಮೇಘವು ಗುಡಾರದ ಮೇಲಕ್ಕೆ ಎತ್ತಲ್ಪಟ್ಟಾಗ ಯಾರು ತಮ್ಮ ಎಲ್ಲಾ ಪ್ರಯಾಣಗಳನ್ನು ಮುಂದುವರಿಸುತ್ತಿದ್ದರು ಮೇಘವು ಗುಡಾರದ ಮೇಲಕ್ಕೆ ಎತ್ತಲ್ಪಟ್ಟಾಗ ಯಾರು ತಮ್ಮ ಎಲ್ಲಾ ಪ್ರಯಾಣಗಳನ್ನು ಮುಂದುವರಿಸುತ್ತಿದ್ದರು ಸಿಸ್ಟರ್ ಯಾರು ಹೇಳಿದ್ದು ಈಗ ಉತ್ತರ ನಾನು ಗಮನಿಸಿಲ್ಲ ವೀಣಾ ವೀಣಾ ಸಿಸ್ಟರ್ ಬರಿತಾ ಇಲ್ವಾ ನೀವು ಇಲ್ಲ ಇಲ್ಲ ನಂಗೇನ್ ನಾನು ಎರಡು ಎರಡು ವಾರ ಆಯ್ತು ಬ್ರದರ್ ಬಂದಿಲ್ಲ ಏನನ್ನ ನೀವು ಆಗಿದೆ ಸಿಸ್ಟಮ್ ಉತ್ತರವನ್ನ ಕೊಡ್ತಾ ಇದ್ರಲ್ಲ ನಮ್ಮ ಒಂದು ಕ್ವಿಜ್ ರೂಲ್ಸ್ ಏನಿದೆ ಅಂದ್ರೆ ಅದನ್ನ ಬುಕ್ ಅಲ್ಲಿ ಬರಿಬೇಕಂತ ಅಷ್ಟೇ ಇಲ್ಲಿ ಯಾರು ಹೇಳ್ಬೇಕಾಗಿಲ್ಲ ಹೌದಾ ಹಾ ಲೇಟ್ ಆಗಿ ಜಾಯಿನ್ ಆಗಿರ್ಬೇಕು ಮೋಸ್ಟ್ಲಿ ನಿಮಗೆ ಗೊತ್ತಿರಲ್ಲ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಬುಕ್ ಅಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನ ಪ್ರಶ್ನೆ ನಂಬರ್ ಪ್ರಶ್ನೆ ಸಂಖ್ಯೆನ ಹಾಕಿ ಪ್ರಶ್ನೆ ನಂಬರ್ ಹಾಕಿ ಕ್ವೆಶ್ಚನ್ ನಂಬರ್ ಹಾಕಿ ಅದಕ್ಕೆ ನಿಮ್ಗೆ ಏನು ಈ ಉತ್ತರ ಹೇಳಿದ್ರಲ್ಲ ಅದನ್ನ ಬರೀರಿ ಇಂಗ್ಲಿಷ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೋ ಅದನ್ನ ಬರೆದ್ಬಿಟ್ಟು ಅದನ್ನ ಇಟ್ಕೊಳ್ಳಿ ನಾನು ಹೇಳ್ತೀನಿ ಫೈನಲ್ ಆಗಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರಶ್ನೆ ಆರಕ್ಕೆ ಸಮಯ ಕೊಟ್ಟಾಗಿದೆ ಕ್ವೆಶ್ಚನ್ ನಂಬರ್ 7 ಬ್ರದರ್ ಆ ಕ್ವೆಶ್ಚನ್ ಇನ್ನೊಂದ್ಸಲ ಹೇಳಿ ಆರನೇ ಕ್ವೆಶ್ಚನ್ ತಮಿಳಲ್ಲಿ ಯಾವ್ದ್ರಲ್ಲಿ ಹೇಳಿ ஓகே மேகம் சரி தங்கள்ட்ட சொல்லலையா மேக குடாரத்தின் மேலே எத்தல்பட்ட அதாவது மேகம் குடாரத்தின் மேலே எடுக்கப்பட்ட பிறகு யார் பயணம் செய்ய வேண்டும் பிரயாணம் செய்ய வேண்டும் தெரியுமில்ல இது மேகம் சொல்லும் போது அந்த மேகஸ்தம்பம் அக்னிஸ்தம்பம் அதை பத்தி பேசிட்டு இருக்க அது புரிஞ்சுச்சு செவன் ದೇವರು ತಮ್ಮ ಬರಹವನ್ನು ಯಾವುದರ ಮೇಲೆ ಕೆತ್ತಿದ್ದರು ನಾನು ಪಿಕ್ಚರೇ ಬೋಟ್ರಕ್ಕೆ ರೊಂಬ ಈಸಿ ಕ್ವೆಶ್ಚನ್ ರೊಂಬ ಈಸಿ ಆನ್ಸರ್ ಸೊ ದೇವನ್ ತಮ್ಮುಡಿಯ ಎಳುತ್ತುಗಳೇ ಎದಿನ್ ಮೀದು ಎಳುದಿನಾರ್ ಓಕೆ
1, 2, 3, 4, 5, 6, 7, 8, 9, 10. Question number 8. ಕರುವಿನ ವಿಗ್ರಹವನ್ನು ಮಾಡಿದ್ದು ಯಾರು? ಕರುವಿನ ವಿಗ್ರಹವನ್ನು ಮಾಡಿದ್ದು ಯಾರು? ಕಂಡ್ರುಕುಟ್ಟಿಯ ಉರುವಾಕಿನದು ಯಾರು? ಕಂಡ್ರುಕುಟ್ಟಿಯ ಸೇದದು ಯಾರು? ಒನ್ ಟೂ ತ್ರೀ ಫೋರ್ ಫೈವ್ ಟೆನ್. ಓಕೆ, ನೆಕ್ಸ್ಟ್ ಕ್ವಶನ್. ದೇವದರ್ಶನ ಗುಡಾರದಲ್ಲಿ ಬರುವ ಹೂವಿನ ಹೆಸರೇನು? ದೇವದರ್ಶನ ಗುಡಾರದಲ್ಲಿ ಬರುವ ಹೂವಿನ ಹೆಸರೇನು? ಆಶ್ರಿಪು ಗುಡಾರದಲ್ಲಿ ವರಕ್ಕೂಡಿಯ ಹೂವಿನ ಪೇರೆನ್ನ? ಫ್ಲವರ್ಸ್ ನೇಮ್ ಇನ್ ಟಾಬರ್ನಕಲ್. ಯುವರ್ ಟೈಮ್ ಸ್ಟಾರ್ಟ್ ನೌ. 1, 2, 3, 4, 5, 6, 10. ಓಕೆ, ಸಮಯ ಮುಕ್ತಾಯವಾಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ನಂಬರ್ 10. ಚಿನ್ನದ ಕಿರೀಟವನ್ನು ಒದಿಸಲಾದ ಮಹಾಪುರುಷ ಸ್ಥಳದ ವಸ್ತು ಯಾವುದು? ಚಿನ್ನದ ಕಿರೀಟವನ್ನು ಒದಿಸಲಾದ ಮಹಾಪುರುಷ ಸ್ಥಳದ ವಸ್ತು ಯಾವುದು? ಕಿರೀಡತ್ತೈ ಕಿರೀಡತ್ತೈ ಪೋಚ್ಚು ವಿಟ್ರ ಏನಂದ್ರಲ್ಲ ತಮಿಳ್, ಒಂದು ನಿಮಿಷ ஒரு நிமிஷம். கிரீடம் போடப்பட்ட மகாபிரசஸ்தலத்தில் உள்ள பொருளின் பெயர் என்ன? கிரீடம் பதிக்கப்பட்ட மகாபிரசஸ்தலத்தில் உள்ள பொருளின் பெயர் என்ன? ஓகே, யுவர் டைம் ஸ்டார்ட் நோ. 1, 2, 3, 4, 5, 6, 7, 8, 9, 10. ஓகே, last question, last but not least, question number 11. ಈ ಹತ್ತು ಅಧ್ಯಾಯದಲ್ಲಿ ನೀವು ಕಲಿತ ಪಾಠವೇನು? ಒಂದು ವಾಕ್ಯದಲ್ಲಿ ಉತ್ತರಿಸಿ. ಓಕೆ, ದೊಡ್ಡದಾಗಿ ಬರಿಬೇಡಿ, ಸಂದರ್ಭ ಹಾಗೆ ದೊಡ್ಡದಾಗಿ ಸ್ಟೋರೀಸ್ ಬರ್ತದೆ. ಒಂದೇ ಸೆಂಟೆನ್ಸ್ ಅಂದ್ರೆ ಒಂದು ವಾಕ್ಯ ಇರುತ್ತೆ, ನಮ್ಗೆ ಗೊತ್ತಲ್ಲ ವಚನ ಹೆಂಗಿದೆ. ಬಿಟ್ಟು ಒಂದು ಅಧ್ಯಾಯದಲ್ಲಿ ಒಂದು ಒಂದು ಪುಸ್ತಕದಲ್ಲಿ ಅಧ್ಯಾಯ ಅಧ್ಯಾಯ ಭಾಗ ಮಾಡಿದರೆ ಅದರಲ್ಲಿ ವಾಕ್ಯ ವಾಕ್ಯ ಮಾಡಿದರೆ ಒಂದು ವಾಕ್ಯ ಇಲ್ಲ ಎರಡು ವಾಕ್ಯದಲ್ಲಿ ಇರಬೇಕು, ಜಾಸ್ತಿ ಬೇಡ. ಅದನ್ನ ಬರಿಬೇಕು. ನಿಮ್ಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತೋ, ನಿಮ್ಗೆ ಯಾವ್ದು ತುಂಬಾ ಮನಸ್ಸಲ್ಲಿ ತುಂಬಾ ಇದಾಗಿತ್ತು, ತುಂಬಾ ಇರುತ್ತೆ ನಿಮ್ಗೆ, ಕೊಟ್ರೆ ನಿಮ್ಗೆ ಸಮಯ ಕೊಟ್ರೆ ಬೇಕಾದ್ರೆ ಪೇಜ್ ಪೇಜ್ ಬರೀತೀರಾ, ಅದರಲ್ಲಿ ದಿ ಬೆಸ್ಟ್ ಅನ್ನೋಂಥ ವಿಷಯ, ಈ ವಿಷಯ ತುಂಬಾ ಇದಾಗಿತ್ತು, ಈ ವಿಷಯ ನನಗೆ ತುಂಬಾ ಮನಸ್ಸಲ್ಲಿ ಇದಾಗಿತ್ತು ಅನ್ನೋಂಥ ವಿಷಯ ಯಾವ್ದಿದೆ ಅದನ್ನ ಮಾತ್ರ ಬರಿಬೇಕು. ಓಕೆ, ಕ್ವೆಶ್ಚನ್ ನಂಬರ್ 11 ಆ ಪೇಜಲ್ಲಿ ಬರೀರಿ. ಸೊ ಈಗ ನೀವು ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ, ಯಾಕಂದ್ರೆ ಇದೆಲ್ಲ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಬರ್ಬೇಕಂತ ಒಂದೇ ವಾಕ್ಯದಲ್ಲಿ ಉತ್ತರಿಸ ಕೇಳಿದೀನಿ. ನೀವು ದೊಡ್ಡದೇ ಬರ್ಕೊಂಡ್ರೆ ಮತ್ತೆ ಎರಡೆರಡು ಫೋಟೋ ತೆಗಿಬೇಕು. ಇಷ್ಟೆಲ್ಲ ಆಗಿದೆಯಲ್ಲ, ಈಗ ನಾನು ಹೇಳೋವರೆಗೂ ವೆಯ್ಟ್ ಮಾಡಿ, ನಾನು ವಾಟ್ಸಪ್ ಅಲ್ಲಿ ಬರಬಾರ್ದು, ನಾನು ಗಮನಿಸ್ತಾ ಇರ್ತೀನಿ, ನಾನು ಯಾವಾಗ ಹೇಳ್ತೀನಿ ಅವಾಗ ಬರ್ಬೇಕು. ಈಗ ನೀವೇನ್ ಮಾಡ್ಬೇಕಂದ್ರೆ, ವಾಟ್ಸಪ್ನ ತಗೊಂಡು, ಓಕೆ, ನಮ್ಮ ಆನ್ಲೈನ್ ಬೈಬಲ್ ಸ್ಟಡೀಸ್ ಕೆ ಎ ಅಂತ ನಮ್ ಗ್ರೂಪ್ ಇದೆ, ಅದರಲ್ಲಿ ನೀವು ಬರೆದಿರೋ ಪೇಪರ್ನ ಸ್ಕ್ರೀನ್ ಶಾಟ್, ಇದನ್ನ ಮಿನಿಮೈಸ್ ಮಾಡಿ, ಝೂಮ್ ನ ಮಿನಿಮೈಸ್ ಮಾಡಿ, ಸ್ಕ್ರೀನ್ ಶಾಟ್ ನ ಅಲ್ಲಿ ಪೋಸ್ಟ್ ಮಾಡಿ ಅಷ್ಟೇ. ಮೊಬೈಲ್ ಹೇಳಿ, ನಾನು ಫಸ್ಟ್ ಇಂದ ಸಿಕ್ಸ್ ತನಕ ನನ್ಗೆ ಸಿಗ್ಲಿಲ್ಲ, ಯಾಕಂದ್ರೆ ಕನೆಕ್ಷನ್ ಸಿಗ್ಲಿಲ್ಲ. ನಾನು ಸೆವೆಂತ್, ಹೌದು, ಸೆವೆಂತ್ ಕ್ವಶನ್ ಗೆ ಜಾಯ್ನ್ ಆದೆ. ಪ್ಲೀಸ್ ಟೆಲ್ ಮೀ ಸರ್. ಓಕೆ, ಈಗ ನಿಮಗೋಸ್ಕರ ಮತ್ತೆ ಫಸ್ಟ್ ಇಂದ ಸಿಕ್ಸ್ ಕೇಳಲ್ಲ ನಾನು. ಓಕೆ ಓಕೆ ಸಿಸ್ಟರ್, ಮೇಗಿಸ್ಟರ್ ತಗೊಳ್ಳಿ, ಫಸ್ಟ್ ಇಂದ ಸಿಕ್ಸ್ ವರೆಗೂ ಮತ್ತೆ ಕೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಓಕೆ ಬ್ರದರ್, ನಾನು ಎಲ್ಲ ಮಾತಾಡೋದು.
ಬ್ರದರ್ ಹೇಳಿ ಕಲ್ಸಿ ಕಲ್ಸಿ ಯಾರು ಆಗಿದ್ಯೋ ನನ್ಗೆ ಸರಿಯಾಗಿ ಕಲ್ಸಿ ಹೌದು ಫೋಟೋ ತೆಗೆದ್ ಕಲ್ಸಿ ಆಗಿರೋರ್ ಕಲ್ಸಿ ಫೋಟೋ ಇಂದ ಹೌದ್ರಾ ಒಂದ್ ಕೆಲ್ಸ ಮಾಡಿ ಈಗ ನಿಮ್ಮ ಸ್ಕ್ರೀನ್ ಇದೆಯಲ್ಲ ನಿಮ್ಮ ಸ್ಕ್ರೀನ್ ಅಲ್ಲಿ ನಿಮ್ಮ ಸ್ಕ್ರೀನ್ ಅಲ್ಲಿ ಅದನ್ನ ತೋರ್ಸಕ್ ಆಗುತ್ತಾ ನೀವ್ ಬರ್ದಿರೋದನ್ನ ತೋರ್ಸಕ್ ಆಗುತ್ತಾ ನಿಮ್ಮ ಮುಖವನ್ನು ನೋಡು ಹಾಗೆ ನಿಮ್ಮ ಬರ್ದಿರೋದನ್ನ ಅಲ್ಲಿ ಆ ಪ್ಲೇಸ್ ಅಲ್ಲಿ ತೋರ್ಸಕ್ ಆಗುತ್ತಾ ಅಂದೆ ಹೌದ್ರಾ ಸರಿ ಓಕೆ ಓಕೆ ಇಲ್ಲಪ್ಪ ಬ್ರದರ್ ಇಲ್ಲಿ ಒಂದ್ ನಿಮಿಷ ಮೇಗ್ ಇಷ್ಟು ತಗೊಳ್ಳಿ ಫಸ್ಟ್ ಕ್ವಶನ್ ಬೆಜಿಲೇಲ್ನ ಯಾವ ಕುಲದವನು ಒಂದ್ ನಿಮಿಷ ನಾನು ಇನ್ನ ಪ್ರಶ್ನೆ ಬೇರೆ ಪ್ರಶ್ನೆ ಕೇಳಿ ಸಿಸ್ಟರ್ ಮಾತ್ರ ಒಂದ್ ನಿಮಿಷ ವೇಟ್ ಮಾಡಿ ಎರಡನೇ ಕ್ವಶನ್ ನಾಳೆ ಕರ್ತನಿಗೆ ಹಬ್ಬ ಎಂದು ಯಾರು ಪ್ರಕಟಿಸಿದರು ಇಸ್ರೇಲ್ ಮಕ್ಕಳು ಯಾವ ಬೆಟ್ಟದ ಬಳಿಯಲ್ಲಿ ತಮ್ಮ ಆಭರಣಗಳನ್ನು ತೆಗೆದಿಟ್ಟರು ಓಕೆನಾ ಮೆಗಿಸ್ಟರ್ ಮೆಗಿಸ್ಟರ್ ಕೇಳಿಸ್ತಾ ಇದೆಯಾ ಮೆಗಿಸ್ಟರ್ ಲೋಟದ್ರು ಅವರು ಮೆಗಿಸ್ಟರ್ ಕೇಳಿಸ್ತಾ ಇದ್ದೀನಿ ನೆಟ್ವರ್ಕ್ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ನಿಮ್ಗೆ ಕ್ವಶನ್ ನಂಬರ್ 4 ವರ್ಷಕ್ಕೆ ಎರಡು ಬಾರಿ ಗಂಡು ಮಕ್ಕಳೆಲ್ಲ ಕರ್ತನಾದ ದೇವರ ಮುಂದೆ ಬರಬೇಕು ಎರಡನೇ ವರ್ಷದ ಮೊದಲನೇ ತಿಂಗಳಿನ ಎಷ್ಟನೇ ದಿನದಲ್ಲಿ ಗುಡಾರವು ನಿಲ್ಲಿಸಲ್ಪಟ್ಟಿತ್ತು ಎರಡನೇ ವರ್ಷದ ಮೊದಲನೆಯ ತಿಂಗಳಿನ ಎಷ್ಟನೆಯ ದಿನದಲ್ಲಿ ಗುಡಾರವು ನಿಲ್ಲಿಸಲ್ಪಟ್ಟಿತ್ತು ಕ್ವಶನ್ ನಂಬರ್ 5 ಓಕೆ ಕ್ವಶನ್ ನಂಬರ್ 6 ಮೇಘವು ಗುಡಾರದ ಮೇಲೆ ಎತ್ತಲ್ಪಟ್ಟಾಗ ಯಾರು ತಮ್ಮ ಎಲ್ಲಾ ಪ್ರಯಾಣಗಳನ್ನು ಮುಂದುವರಿಸುತ್ತಿದ್ದರು ಮೇಘವು ಗುಡಾರದ ಮೇಲಕ್ಕೆ ಎತ್ತಲ್ಪಟ್ಟಾಗ ಯಾರು ತಮ್ಮ ಎಲ್ಲಾ ಪ್ರಯಾಣಗಳನ್ನು ಮುಂದುವರಿಸುತ್ತಿದ್ದರು ಆಯ್ತಾ ಈಗ ಅದನ್ನ ಗ್ರೂಪ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಕಳಿಸ್ಬಿಡಿ ಸಿಸ್ಟರ್ ಓಕೆ ಯಾರು ಬರೆಯಕ್ಕಾಗಿಲ್ವೋ ಅವ್ರ ಮಾತ್ರ ಅಂದ್ರೆ ಯಾರು ಬರ್ದಿಲ್ಲ ನಾನು ಯಾರು ಅಂದ್ರೆ ಬರೆಯಕ್ಕಾಗಿಲ್ಲ ಅಂದ್ರೆ ಪೋಸ್ಟ್ ಮಾಡಕ್ಕಾಗಿಲ್ವ ಎಲ್ಲಪ್ಪ ಬ್ರದರ್ ಒಬ್ರಿಗೆ ಅವಕಾಶ ಅಷ್ಟೇ ಮಿಕ್ಕಿದೆಲ್ಲ ಕಳ್ಸ್ಬಿಡಿ ಆಲ್ಮೋಸ್ಟ್ ಓಕೆನಾ ಸರಿ ರೈಟ್ ಇವಾಗ ನಾವು ಆನ್ಸರ್ ನೋಡೋಣ ಏನ್ ಆನ್ಸರ್ ಇದೆ ಅಂತ ಚೆಕ್ ಮಾಡೋಣ ವಾಟ್ಸಪ್ ಮಾಡಬಹುದಾ ಇದನ್ನ ಮಾಡಿ ವಾಟ್ಸಪ್ ಮಾಡಿ ಆಯ್ತು ಬ್ರದರ್ ಮಾಡ್ತೀನಿ ವಾಟ್ಸಪ್ ಮಾಡಿ ಎಲ್ರು ವಾಟ್ಸಪ್ ಮಾಡ್ಬಿಡಿ ಓಕೆ ನಾನು ಉತ್ತರ ಹೇಳಷ್ಟೇ ಎಲ್ರು ವಾಟ್ಸಪ್ ಮಾಡಿ ಎಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಉತ್ತರವನ್ನು ನೋಡೋಣ ಓಕೆ ಉತ್ತರವನ್ನು ನೋಡೋಣ ರೆಡಿ ಆಗಿದ್ರಾ ಸೊ ಫಸ್ಟ್ ಕ್ವಶನ್ ಬೆಜಲೇನ ಯಾವ ಕುಲದವನು ಅಂತ ಕೇಳಿದ್ದೆ ಬ್ರದರ್ ಎಲ್ಲಪ್ಪ ಬ್ರದರ್ ಎಲ್ಲಪ್ಪ ಬ್ರದರ್ ಮತ್ತೆ ಬೇರೆ ಬ್ರದರ್ ಯಾರು ಇಬ್ರು ಇದ್ರಲ್ಲ ಬರೀಕಾಗಿಲ್ಲ ಅಂದವರು
ಬ್ರದರ್ ನಾನು ರವಿ ಬ್ರದರ್ ನಾನು ಅದ ಬರ್ಯಾಕ ಆಗಿಲ್ಲ ಬ್ರದರ್ ನಾ ಹೊರಗಡೆ ಇದ್ದೆ ಅದಕ್ಕೆ ಹೇಳಿ ನಾಳೆ ಕರ್ತನಿಗೆ ಹಬ್ಬ ಎಂದು ಯಾರು ಪ್ರಕಟಿಸಿದರು ರವಿ ಬ್ರದರ್ ಅಲ್ಲೇ ಅದಾರ ಅವ್ರು ಹೇಳ್ತಾರ ನೋಡ್ರಿ ಆನ್ಸರ್ ಹೇಳಿ ರವಿ ಬ್ರದರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ಕರೆಕ್ಟ್ ಇದೆ ಆನ್ಸರ್ ನೋಡೋಣ ಆರೋನನ್ನು ನೋಡಿ ಅವರ ಮುಂದೆ ಯಜ್ಞ ವೇದಿಯನ್ನು ಕಟ್ಟಿದನು ಆರೋನ್ ನಾಳೆ ಕರ್ತನಿಗೆ ಹಬ್ಬ ಎಂದು ಪ್ರಕಟಿಸಿದನು ಓಕೆ ಸೊ ಯಾರೆಲ್ಲ ಬರ್ದಿದ್ರು ವೈಟ್ ಮಾಡಿ ಈಗೇನೋ ಬ್ರದರ್ ಕಂಟಿನ್ಯೂ ಮಾಡ್ತಾ ಇದ್ರಲ್ಲ ನಿಮ್ದೆಲ್ಲ ಪೋಸ್ಟ್ ಮಾಡಿದ್ರಲ್ಲ ನಿಮ್ಗೆ ನಾನು ಕ್ವಶನ್ ಆನ್ಸರ್ ಕೊಡ್ತೀನಿ ಅಂದ್ರೆ ಸ್ಕೋರ್ ಕೊಡ್ತೀನಿ ಫೈನಲ್ ಅಲ್ಲಿ ಯಾರು ಹೈಯೆಸ್ಟ್ ಕರೆಕ್ಟ್ ಆಗಿ ಸ್ಕೋರ್ ಮಾಡಿದ್ರೆ ಅಂತ ಎಲ್ರಿಗೂ ಆದ್ರೆ ಈಗ ಇನ್ಮೇಲೆ ಯಾರು ಕಳ್ಸಂಗಿಲ್ಲ ದಯವಿಟ್ಟು ಏನ್ ಕಳ್ಸಿರ್ತಾರೋ ಇಷ್ಟಿಗೆ ಮುಗೀತು ಈ ಟೈಮ್ ಮೇಲೆ ಮತ್ತೆ ನೀವು ಕಳಿಸ್ತೀನಿ ಅಂತ ದಯವಿಟ್ಟು ಕಳ್ಸಂಗಿಲ್ಲ ಅದು ಅಕ್ಸೆಪ್ಟಬಲ್ ಆಗಲ್ಲ ಓಕೆನಾ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಈ ಟೈಮ್ ಏನಂದ್ರೆ ಓ ಇನ್ನ ಕಳಿಸ್ತಾ ಇದ್ರಪ್ಪ ಇನ್ನು ಮುಗ್ದಿಲ್ಲ 8:41 ಟೈಮ್ ಈಗ 8:41 ಮೇಲೆ ಯಾರು ಕಳ್ಸಿದ್ರು ಅಕ್ಸೆಪ್ಟ್ ಆಗಲ್ಲ ನಿಮ್ಗೆ ಸಮಯ ಕೊಟ್ಟಿದೆ ತಾನೆ ಎಲ್ರಿಗೂ ಮತ್ತೆ ಯಾಕೆ ಕಳ್ಸಕ್ ಹೋಗ್ಬಿಡಿ 8:41 ಇಂದ ಮೇಲೆ ಕಳ್ಸಿದವರಿಗೆ ಅಕ್ಸೆಪ್ಟ್ ಆಗಲ್ಲ ಓಕೆ ಬ್ರದರ್ ಇವಾಗ 8:35 ಮುಗೀತಾ ಇಲ್ವಾ ನಿಮ್ದು ಎಲ್ರು ಕಲ್ಸ್ಬಿಡಿದಿರಾ ಸುಪ್ರೀತ್ ಬ್ರದರ್ ಕಲ್ಸಿದ್ರ ಓಕೆ ಸ್ವಲ್ಪ ಕ್ಲಿಯರ್ ಆಗಿರ್ಲಿ ನಿಮ್ದು ಎಲ್ಲ ಕಲಿಸ್ತಾ ಇದಾರೆ ಇದು ಒಂದ್ ನಿಮಿಷ ಎಲ್ರು ಆಗಿದ್ಯಾ ಸ್ಟಾಪ್ ಮಾಡ್ತೀನಿ ನಾನು ಆನ್ಸರ್ಗೆ ಹೋಗ್ತಾ ಇದೀನಿ ಈಗ ಓಕೆ ಮೇಘಿಸ್ಟರ್ ಕಲ್ಸಿದೀರಾ ನೀವು ಇಲ್ಲ ಬ್ರದರ್ ನಾನು ನೀಟಾಗಿ ಬರ್ಕೊಳ್ಬೇಕು ಸಡನ್ ಬೇಗ ಬೇಗ ಬರ್ಕೊಂಡ್ಬಿಟ್ಟೆ ನೀಟಾಗಿ ಬರಿತಾ ಇದ್ದೀನಿ ಪರವಾಗಿಲ್ಲ ನಂಗೆ ಮಾರ್ಕ್ಸ್ ಬರಿ ಆನ್ಸರ್ ಒಂದು ಬರಿ ಸಿಸ್ಟರ್ ಸಾಕ್ ಬರಿ ಆನ್ಸರ್ ಮಾರ್ಕ್ ಬಟ್ ನೀಟ್ನೆಸ್ ಇಲ್ಲ ನೀವು ಯಾವ ತರ ಬರ್ತು ನಾನು ಕಂಡಿಡಿತೀನಿ ಆಖರಿ ಪೋಸ್ಟ್ ಮಾಡಿ ನೀಟ್ನೆಸ್ ಇಲ್ಲ ಇಲ್ಲ ಪರವಾಗಿಲ್ಲ ನೀವು ಹೆಂಗ್ ಬರ್ದಿದ್ರು ನಾನು ಗೊತ್ತಾಗುತ್ತೆ ನನಗೆ ಸಿಸ್ಟರ್ ಅಂದವಾದ ಬರಹಗಳಿಗೆ ಮಾರ್ಕ್ಸ್ ಇಲ್ಲ ಪರವಾಗಿಲ್ಲ ಕಳಿಸಿ ಅಂದವಾದ ಬರಗಳಿಗೆ ಮಾರ್ಕ್ಸ್ ಇಲ್ಲ ಮತ್ತೆ ಅರ್ಥವಾದ ಬರಗಳಿಗೆ ಮಾರ್ಕ್ಸ್ ಇಲ್ಲ ಕಳ್ಸಿ ನಾನು ಈಗ ನೀವೆಲ್ಲ ಕಲ್ಸಿದ ಮೇಲೆ ಅಂದ್ಮೇಲೆ ನಾನೀಗ ಉತ್ತರ ನೋಡ್ಬೇಕು ಅಂದವಾದ ಬರಗಳಿಗೆ ಮಾರ್ಕ್ಸ್ ಇವೆಲ್ಲ ತುಂಬಾ ಆನೆಸ್ಟ್ ಅಂತ ಗೊತ್ತು ಏನು ಕಾಪಿ ಹೊಡಿಲ್ಲ ಬಟ್ ಇದ್ರು ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋಣ ಏನಕ್ಕೆ ಕಲ್ಸಿದೀರಾ ಸರಿ ಓಕೆನಾ ಸರಿ ಹಂಗ ಮುಂದುವರ್ಸನ್ವಾ ಉತ್ತರ ನೋಡನ್ವಾ ಸರಿ ಇರ್ಲಿ ಏನ ಸಮಸ್ಯೆ ಇಲ್ಲ ಹಾಕಿದವರಿಗೆ ನಾನು ಮಾರ್ಕ್ಸ್ ಕೊಟ್ಟಿರ್ತೀನಿ ಇರ್ಲಿ ಸೊ ಕ್ವಶನ್ ಸೆಕೆಂಡ್ ನೋಡಿದ್ವಿ ಮೂರನೇ ಪ್ರಶ್ನೆ ಏನ್ ನೋಡಿದ್ವಿ ಇಸ್ರೇಲ್ ಮಕ್ಕಳು ಯಾವ ಬೆಟ್ಟದ ಬಳಿಯಲ್ಲಿ ತಮ್ಮ ಆಪಲ್ನ ತೆಗೆದುಬಿಟ್ಟರು ಓಕೆನಾ ಯಾರೆಲ್ಲ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು ನಿಮ್ಗೆ ಮಾರ್ಕ್ಸ್ ಕೊಟ್ಕೊಳ್ಳಿ ಓರಿಯಾ ಬೆಟ್ಟದಲ್ಲಿ ಯಾವ ಬೆಟ್ಟ ಓರಿಯಾ ಬೆಟ್ಟ ಓರಿಯಾ ಬೆಟ್ಟ ಓರಿಯಾ ಬೆಟ್ಟ ಇಸ್ರೇಲ್ ಬೆಟ್ಟ ಅಂದ್ರೆ ಇಂಗ್ಲಿಷ್ ಆಂಗ್ಲೆಂದ್ ಮೋಸ್ಟ್ಲಿ ಕನ್ನಡದಲ್ಲಿ ಬೇರೆ ತರ ಬರುತ್ತಾ ಹೋರೆಬ್ ಬೆಟ್ಟ ಅಂತಿದೆ ಹಂಗ್ ಬರಲ್ವಾ ಹೋರೆಬ್ ಓಕೆ ಹೋರೆಬ್ ಹೋರಿ ಅಂತ ಹೇಳಿರ್ತಾರೆ ಎನಿವೆ ನೋ ಪ್ರಾಬ್ಲಮ್ ವೆರಿ ಗುಡ್ ರಾಜು ಬ್ರದರ್ ರವಿ ಬ್ರದರ್ ರವಿ ಬ್ರದರ್ ಹೇಳಿ ಓಕೆ ರವಿ ಬ್ರದರ್ ಇಲ್ವಾ ಅಲ್ಲಿ ಸರಿ ವರ್ಷಕ್ಕೆ ಎರಡು ಬಾರಿ ಗಂಡು ಮಕ್ಕಳೆಲ್ಲ ಕರ್ತನದ ದೇವರ ಮುಂದೆ ಬರಬೇಕು ಎಲ್ಲಪ್ಪ ಬ್ರದರ್ ಹೇಳಿ ವರ್ಷಕ್ಕೆ ಎರಡು ಮೂರ್ ಸಲ ಅಂತಾರಲ್ಲ ವೆರಿ ಗುಡ್ ಮತ್ತೆ ಬ್ರದರ್ ಇವರು ರವಿ ಬ್ರದರ್ ಹಲೋ ಬ್ರದರ್ ಹೇಳಿ ಬ್ರದರ್ ವರ್ಷಕ್ಕೆ ಎಷ್ಟು ಬಾರಿ ಗಂಡು ಮಕ್ಕಳೆಲ್ಲ ಕರ್ತನದ ದೇವರ ಮುಂದೆ ಬರಬೇಕು ಆನ್ಸರ್ ಮನೆಗೆ ಹೋಗ್ತಾ ಇದ್ದೆ ಡ್ರೈವ್ ಮಾಡ್ತಿದ್ದೆ ಒಂದ್ 5 ನಿಮಿಷದಲ್ಲಿ ರೀಚ್ ಆಗ್ತೀನಿ ಆಯ್ತು 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 ನೀವು ಹೋದ್ಮೇಲೆ ನನಗೆ ವಾಯ್ಸ್ ಕೊಡಿ ನಾನು ಮತ್ತೆ ಅವಾಗ ಕೇಳ್ತೀನಿ ನಿಮ್ಗೆ ಓಕೆನಾ ಓಕೆ ಗುಡ್ 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 ಯಾರು ಉತ್ತರ ಬರೆದು ಪೋಸ್ಟ್ ಮಾಡಿದ್ರೆ ನೀವು ಹೇಳ್ಬೇಕು ಅವಶ್ಯಕತೆ ಇಲ್ಲ ನಿಮ್ದು ಗ್ರೂಪ್ ಅಲ್ಲೇ ಬರುತ್ತೆ ನೀವು ಫೇಡ್ ಬೇಕು ಇಲ್ಲಿ ಉತ್ತರನ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಂಡು ನಿಮ್ಗೆ ಮಾರ್ಕ್ಸ್ ಕೊಟ್ಕೊಳ್ಳಿ ಈಗ ಫೈನಲ್ ಮಾರ್ಕ್ಸ್ ನಾನು ಕೊಡ್ತೀನಿ ಅಲ್ವಾ ವರ್ಷಕ್ಕೆ ಮೂರು ಸಾರಿ ನಿಮ್ಮ ಗಂಡು ಮಕ್ಕಳೆಲ್ಲ ಕರ್ತನಾದ ದೇವರ ಮುಂದೆ ಬರಬೇಕು ಕರೆಕ್ಟ್ ಆನ್ಸರ್ ಸೊ ಮೂರು ಸಾರಿ ಅಂತ ಯಾರಲ್ಲಿ ಬರ್ತಿದ್ರು ನಿಮ್ಗೆಲ್ಲ ಫುಲ್ ಮಾರ್ಕ್ಸ್ ಸಿಗುತ್ತೆ
ಡೋಂಟ್ ವರಿ. ಕ್ವಶನ್ ನಂಬರ್ ಫೈವ್, ಎರಡನೇ ವರ್ಷದ ಮೊದಲನೇ ತಿಂಗಳಿನ ಎಷ್ಟನೇ ದಿನದಲ್ಲಿ ಗೂಡಾರವು ನಿಲ್ಲಿಸಲ್ಪಟ್ಟಿತು ಅಂತ ಕೇಳಿದ್ದೆ. ಸೊ ಯಾರೆಲ್ಲ ಎರಡನೇ ವರ್ಷದ ಮೊದಲನೇ ತಿಂಗಳಿನ ಮೊದಲನೇ ದಿನ ಅಂತ ಬರ್ತಿದ್ರು, ನಿಮ್ಮೆಲ್ರಿಗೂ ಫುಲ್ ಮಾರ್ಕ್ಸ್. ಮೊದಲನೇ ದಿನ ಆನ್ಸರ್ ಎಷ್ಟು? ಮೊದಲನೆಯ ದಿನ ಅಷ್ಟೇ. ನೀನು ಬೇರೆ ಏನು ಬರೆದ್ಬಿಟ್ರೆ ಮುಗಿತು. ನಾನು ಕೇಳಿದ್ದೆ ದಿನ ಬ್ರದರ್, ನಾನು ಕೇಳಿಲ್ವಾ ನಿಮ್ಗೆ? ಇಲ್ಲಪ್ಪ ಬ್ರದರ್, ಸಾರಿ ಬ್ರದರ್, ಕ್ಷಮಿಸ್ಕೊಳ್ಳಿ. ನಾನು ಹಾಗೆ ಹೋಗ್ತಾ ಇದ್ದೆ, ಸ್ವಲ್ಪ ಇದೆ ಕನ್ಫ್ಯೂಷನ್ ಆಯ್ತು. ಇರ್ಲಿ ಬ್ರದರ್, ಈಗ ಪ್ರಶ್ನೆ ಬಿಡಿ. ಹಾ ಸರಿ. ಮೇಘದ ಗುಡಾರದ ಮೇಲಕ್ಕೆ ಎತ್ತಲ್ಪಟ್ಟ ಮೇಘವು ಗುಡಾರದ ಮೇಲಕ್ಕೆ ಎತ್ತಲ್ಪಟ್ಟಾಗ ಯಾರು ತಮ್ಮ ಎಲ್ಲಾ ಪ್ರಯಾಣ ಮುಂದುವರಿಸುತ್ತಿದ್ದರು? ಎಲ್ಲಪ್ಪ ಬ್ರದರ್ ಹೇಳಿ. ಇಸ್ರಾಯೇಲ್ ಜನರು ಪ್ರಯಾಣ ಮುಂದೆ. ಗುಡ್. ಸೊ ಪ್ರಶ್ನೆಗೆ ನೋಡಿದಾಗ ಮೇಘ ಗುಡಾರದ ಮೇಲಕ್ಕೆ ಎತ್ತಲ್ಪಟ್ಟಾಗ ಇಸ್ರೇಲ್ ಮಕ್ಕಳು ತಮ್ಮ ಎಲ್ಲಾ ಪ್ರಯಾಣ ಮುಂದುವರಿಸುತ್ತಿದ್ದರು. ಇಸ್ರೇಲ್ ಚೈಲ್ಡ್ರನ್ ಆಫ್ ಇಸ್ರೇಲ್ ಅನ್ನೋದು ಕರೆಕ್ಟ್, ಯಾಕೆ ಕರೆಕ್ಟ್ ಆಗಿ ಬರ್ದಿತ್ತರೋ ಆರನೇ ಪ್ರಶ್ನೆಗೆ ಸರಿಯಾದ ಆನ್ಸರ್. ಓಕೆನಾ? ಕ್ವಶನ್ ನಂಬರ್ ಸೆವೆನ್, ದೇವರು ತಮ್ಮ ಬರಹವನ್ನು ಯಾವುದರ ಮೇಲೆ ಕೆತ್ತಿದರು? ಇದಕ್ಕೆಲ್ಲ ನೀವು ಮಾರ್ಕ್ಸ್ ಕೊಡ್ಬೇಕು. ಈಗ ನಾನು ನಿಮ್ ಪೋಸ್ಟ್ ಮಾಡಿರೋರ್ಗೆಲ್ಲ ಫೈನಲ್ ಮಾರ್ಕ್ಸ್ ನಾನು ಕೊಟ್ಬಿಡ್ತೀನಿ. ದೇವರು ತಮ್ಮ ಬರಹವನ್ನು ಯಾವುದರ ಮೇಲೆ ಕೆತ್ತಿದರು? ಕಲ್ಲಿನ ಹಲಿಗೆ ಮೇಲೆ. ಯಾವ್ದ್ರ ಮೇಲೆ ಬ್ರದರ್? ಕಲ್ಲಿನ ಹಲಿಗೆ ಮೇಲೆ. ಕಲ್ಲಿನ ಹಲಗೆ ಮೇಲೆನಾ? ಹೌದ್ರಿ. ಓಕೆ ಓಕೆ ಸರಿ, ನೋಡೋಣ ಪುತ್ರ. ಆ ಹಲಗೆಗಳು ದೇವರ ಕೆಲಸವಾಗಿದ್ದವು. ಆ ಬರಹವು ಹಲಗೆಗಳ ಮೇಲೆ ಕೆತ್ತಿದ ದೇವರ ಬರಹವೇ ಅಂದ್ರೆ ಕಲ್ಲಿನ ಹಲಗೆ ಅನ್ನೋದು. ಸರಿಯಾದ ಉತ್ತರ, ರೈಟ್ ಆನ್ಸರ್, ವೆರಿ ಗುಡ್. ಓಕೆ, ಕ್ವಶನ್ ನಂಬರ್ ಸೆವೆನ್. ಸರಿ, ಸೆವೆನ್ ಆಯ್ತಾ? ಈಗ ಎಷ್ಟನೇದು? ಈಗ ಕ್ವಶನ್ ನಂಬರ್ ಏಟ್. ಕರುವಿನ ವಿಗ್ರಹವನ್ನು ಮಾಡಿದ್ದು ಯಾರು? ಆರೋನ್. ವೆರಿ ಗುಡ್, ರೈಟ್ ಆನ್ಸರ್. ಕರುವಿನ ವಿಗ್ರಹವನ್ನು ಮಾಡಿದ್ದು ಆರೋನನು. ಈಗ ಜನರ ಪ್ರೇರಣೆಯಿಂದ ಆರೋನು ಕರುವನ್ನು ಮಾಡಿದ್ದರಿಂದ ಕರ್ತನು ಜನರನ್ನು ಬಾಧಿಸಿದನು. ಓಕೆನಾ? ಗುಡ್. ಕ್ವಶನ್ ನಂಬರ್ ನೈನ್, ದೇವದರ್ಶನ ಗುಡಾರದಲ್ಲಿ ಬರುವ ಹೂವಿನ ಹೆಸರೇನು? ಎಲ್ಲಪ್ಪ ಬ್ರದರ್ ಹೇಳಿ. ಎಲ್ಲಪ್ಪ ಬ್ರದರ್ ಮಾತ್ರ ಅವಕಾಶ, ಬೇರೆ ಯಾರಿಗೂ ಇಲ್ಲ. ಬಾದಾಮಿ ಹೂವಿನಿಂದ ಮಾಡ್ತಾರೆ. ಎಲ್ಲಪ್ಪ ಬ್ರದರ್ ಎಲ್ಲಿ ಬರುತ್ತೆ ಅಂತ ಗೊತ್ತಿದೆ ನಿಮ್ಗೆ ಅದು? ಬಾದಾಮಿ ಹೂವ ಅದು ಲಾಸ್ಟ್ ಗುಡಾರದಲ್ಲಿ ಮಾಡ್ತಾರೆ. ಗುಡಾರದಲ್ಲಿ ಯಾವ ವಸ್ತುವಿನಲ್ಲಿ, ಯಾವ ವಸ್ತುವಿನಲ್ಲಿ ಬಾದಾಮಿ ಹೂವನ್ನ ಹೂವ ಅನ್ನುವಂತ ವಿಷಯವನ್ನ ಬಳಸಿರುತ್ತೆ? ಬಾದಾಮಿ ಹೂವ ಎಲ್ಲೂ ಯೂಸ್ ಮಾಡಲ್ಲ. ಬಾದಾಮಿ ಹೂವನ ಎಲ್ಲಿ ಯೂಸ್ ಮಾಡ್ತಾರೆ? ಎಲ್ಲಿ? ಕೃಪಾಸನದಲ್ಲಿ ಇಟ್ಟಿರ್ತಾರೆ. ಕೃಪಾಸನದ. ಸರಿ, ನೀವು ಯಾರಾದ್ರೂ ಹೇಳ್ತೀರಾ? ಹೇಳಂಗಿದ್ರೆ ಹೇಳ್ಬಹುದು. ಯಾರು ಹೇಳ್ತೀರಾ? ದೀಪಸ್ತಂಭ ಬ್ರದರ್. ಗುಡ್ 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 ಗುಡ್. ಇದಕ್ಕೆ ಕ್ವಶನ್, ಇದಕ್ಕೇನು ಎಕ್ಸ್ಟ್ರಾ ಮಾರ್ಕ್ಸ್ ಇಲ್ಲ, ಬಟ್ ವೆರಿ ಗುಡ್. ದೀಪಸ್ತಂಭ, ದೀಪಸ್ತಂಭ ರೈಟ್. ಯಾಕಂದ್ರೆ ದೀಪಸ್ತಂಭದ ಆ ಮಾದರಿ ಇರುತ್ತೆ ಬಂಗಾರದಲ್ಲಿ, ಬಟ್ ಬಾದಾಮಿ ಹೂವನ ಎಲ್ಲೂ ಯೂಸ್ ಮಾಡಲ್ಲ. ಹೂವು ಅಲ್ಲಿ ಬಂದಿರುತ್ತೆ, ಹೆಸರು ಬಂದಿದೆ ದೀಪಸ್ತಂಭದಲ್ಲಿ. ಅಲಂಕಾರದಲ್ಲಿ ಅದನ್ನ ಆತರ ಡಿಸೈನ್ ಮಾಡಿರ್ತಾರೆ. ದೀಪಸ್ತಂಭದಲ್ಲಿ ಗೂಡು ಗೂಡುಗಳು ಹೂಗಳು ಕೂಡಿದ ಬಾದಾಮಿ ಹೂ ಉಳ್ಳ ನಾಲ್ಕು ಹಣತೆಗಳು ಅಂತಿದೆ. ಗುಡ್. ಕ್ವಶನ್ ನಂಬರ್ ಟೆನ್, ಚಿನ್ನದ ಕಿರೀಟವನ್ನು ಒದಿಸಲಾದ ಮಹಾಪುರುಷ ಸ್ಥಳದ ವಸ್ತು ಯಾವುದು? ಎಲ್ಲಪ್ಪ ಬ್ರದರ್ ಹೇಳಿ. ಚಿನ್ನದ ಕಿರೀಟವನ್ನು ಒದಿಸಲಾದ ಮಹಾಪ್ರಸಿದ್ಧ ಸ್ಥಳದ, ಮಹಾಪುರುಷ ಸ್ಥಳದಲ್ಲಿ ಎಷ್ಟು ಮಂಜುಸ ಪೆಟ್ಟಿಗೆನಾ? ವೆರಿ ಗುಡ್. ಮಹಾಪುರುಷ ಸ್ಥಳದಲ್ಲಿ ಇರೋದು ಒಂದೇ ಅಲ್ವಾ? ಹೌದ್ರಿ. ಗುಡ್. ಅದನ್ನು ಚೊಕ್ಕ ಬಗ್ಗಾರದಿಂದ ಒಳಗು ಹೊರಗೆ ಒದಿಸಿ ಅದರ ಸುತ್ತಲೂ ಚಿನ್ನದ ಕಿರೀಟವನ್ನು ಮಾಡಿದನು. ಯಾವ್ದಂದ್ರ ಮಂಜುಷ ಪೆಟ್ಟಿಗೆ. ಗುಡ್. ಸರಿ, ಕೊನೆ ಪ್ರಶ್ನೆಗೆ ಯಾರು ಉತ್ತರ ಕೊಡಿಲ್ಲಪ್ಪ ವಾಟ್ಸ್ಆಪ್ ಅಲ್ಲಿ? ಯಾಕೆ? ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ಈ ಪ್ರಶ್ನೆಗೆ ಉತ್ತರನ ಕೊಡ್ಬೇಕು. ನಮ್ಗೆ 8:44 ಆಗ್ತಿದೆ ಈಗ. ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕು. ಓಕೆನಾ? ನಾನೀಗ ಯಾರ ಒಂದು ಹೆಸರು ಕರಿತೀನೋ ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಇದಕ್ಕೆ ಉತ್ತರ ಕೊಡೋರು ಇಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆನಾ? ಇದಕ್ಕೆ ಉತ್ತರ ಕೊಡೋರು ಹ್ಯಾಂಡ್ ರೈಸ್ ಮಾಡ್ಬೋದು. ನಾನು ಯಾರ ಹೆಸರು ಕರಿತೀನೋ ಅವ್ರು ಮಾತ್ರ ಏನ್ ಮಾಡಿ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೋದು.
ಓಕೆನಾ ಎಲ್ಲ ಎಲ್ರು ಒಂದ್ ಅದಕ್ಕೆ ದೊಡ್ಡದಾಗಿ ದಯವಿಟ್ಟು ಸಬ್ಜೆಕ್ಟ್ ಮಾತಾಡಕ್ ಹೋಗ್ಬಿಡ್ರಿ ಪ್ಲೀಸ್. ಎಲ್ರು ಐದೈದು ನಿಮಿಷ ತಗೊಳಕ್ ಹೋಗ್ಬಿಡ್ರಿ. 30 seconds ಒಳಗಡೆ ನಿಮ್ ಮೇಟರ್ನ ಮುಗಿಸ್ಬೇಕು. ಯಾರು ಬೇಕಾದ್ರೂ ಮಾತಾಡ್ಬೋದು. ಈ 10 ಅಧ್ಯಾಯದಲ್ಲಿ ನಿಮಗೆ ಮನಸ್ಸಿನಲ್ಲಿ ತುಂಬಾ ಮನಸ್ಸಿನಲ್ಲಿ ನಾಟುವಂತ ವಿಷಯ ಇರ್ಬೋದು, ಒಳ್ಳೆ ವಿಷಯ ಇರ್ಬೋದು, ನನ್ನ ಹೇಳ್ಬೇಕು ಅನ್ಸೋದು, ಆ ರೀತಿ ಯಾವ್ದೇ ಇರ್ಬೋದು, ನನ್ ನೀವು ಕಲಿತಿರುವಂತ ಪಾಠ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಎಲ್ರಿಗೂ ಎಲ್ರಿಗೂ ಮೇಗಿ ಸ್ಟ್ರೀಮಿಂಗ್ ಅವಕಾಶ ಕೊಡ್ತೀನಿ. ಯಾರು ಅಡ್ವೈಸ್ ಮಾಡಿದ್ರು ಮತ್ತೆ ಓಕೆ ಅನ್ಸ್ತು. ಎಷ್ಟು ಅಲಂಕಾರ ಮಾಡ್ತಾರಲ್ಲ ಇದು, ಯಾಕೆ ಇಷ್ಟು ಅಲಂಕಾರ ಯಾಕೆ ಮಾಡ್ಬೇಕು ದೇವ್ರು ಹಾ ಅಂತ ಅನ್ಸ್ಬಿಡ್ತು. ಅದು ನೆನ್ಪಿಗೂ ಬರಲ್ಲ. ಚಿನ್ನ ಅಂತೆ, ಬಳೆ ಅಂತೆ, ಪೆಟ್ಟಿಗೆ ಅಂತೆ, ಜಾಯಿ ಮರ ಅಂತೆ, ಟೇಬಲ್ ಅಂತೆ, ಎಲ್ಲ ಎಷ್ಟೊಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಯಾಕೆ ಇಷ್ಟೊಂದು ಅಲಂಕಾರ ಅಂತ ಬಂದ್ಬಿಡ್ತು. ಹತ್ರ ಬಂತ ಅದ್ರಲ್ಲಿ ಏನ್ ಪಾಠ ಕಲ್ತಿದ್ರ ನೀವು? ಪಾಠ ಅಂದ್ರೆ ಇಲ್ಲಿ ಪಾಪ ಆ ಪೆಟ್ಟಿಗೆ ಮಾಡ್ಬೇಕಾದ್ರೆ ಅಯ್ಯೋ ಲೈನ್ ಹೋಯ್ತು, ಲೈನ್ ಹೋಯ್ತು ಬ್ರದ. ನಿಮ್ ಲೈನ್ ಇದೆ ಸಿಸ್ಟರ್ ಹೇಳಿ. ಹಾ ಇದೇನಾ? ಹಾ ಅಂದ್ರೆ ಎಷ್ಟು ತಾಳ್ಮೆ ತಗೊಳ್ತಾರಲ್ಲ ಅದೆಲ್ಲ ಮಾಡಕ್ಕೆ. ಆಮೇಲೆ ಇಸ್ರಾಯೇಲರು ಹೇಳ್ದಂಗೆ ಕೇಳ್ತಾರೆ, ಚಿನ್ನ ಎಲ್ಲ ಎತ್ಕೊಳ್ತಾರೆ, ಎಷ್ಟು ಧಾರಾಳವಾಗಿದ್ರು, ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು. ಹಾ ಜನಗಳು ಏನ್ ಕೇಳಿದ್ರು ಹೇಳ್ದಂಗೆ ಮಾಡ್ತಾ ಇದ್ರು, ಮೋಸ ಹೇಳ್ದಂಗೆ ಮಾಡ್ತಾ ಇದ್ರು ಅಂತ ನನ್ಗೆ ಇಲ್ಲಿ ಬಂತು. ಇಲ್ಲಿ ಏನಂದ್ರೆ ತಾಳ್ಮೆ ಮತ್ತೆ ಹೇಳ್ದಂಗೆ ಕೇಳ್ತಾ ಇದ್ರು. ತಾಳ್ಮೆ ನಾವು ಅದೇ ಕಲಿಬೇಕು ಅಂತ ನಿಮ್ಗೆ ಅನಿಸ್ತು. ಓಕೆನಾ? ವೆರಿ ಗುಡ್ ಸಿಸ್ಟರ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರಾಜು ಬ್ರದರ್ ಹೇಳಿ. ಬ್ರದರ್, ಆರೋನ ವಿಗ್ರಹ ಬಸವನ ವಿಗ್ರಹವನ್ನ ಮಾಡ್ಕೊಟ್ಟಾಗ ಅವ್ರು ಅದನ್ನ ಮಾಡಿ ಆರಾಧಿಸಿದ್ರು, ದೇವ್ರು ತುಂಬಾ ಕೋಪಗೊಂಡ್ರು, ಮೋಶ ಹತ್ರ ಹೇಳಿದ್ರು, ನೋಡ್ ಜನಗಳು ಹೆಂಗ್ ಮಾಡ್ತಾರೆ, ಇನ್ ಮುಂದೆ ಇವ್ರಿಗೆ ನಾನು ದೇವ್ರಾಗಿರೋದಿಲ್ಲ, ಇವ್ರು ಸಾಕು ಆಗಿಗಂದಾಗ ಮೋಸೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ದೇವ್ರು ಕನಿಕರ ಪಟ್ಟು ಸರಿ ಆಯ್ತು, ನಾನ್ ಬರೋದಿಲ್ಲ, ಆದ್ರೆ ದೇವದೂತರನ್ನ ಕಳಿಸ್ತೀನಿ, ಮುಂದೆ ನಾನ್ ನಿಮ್ ಮುಂದ್ಗಡೆ ನಾನ್ ಬರಲ್ಲ ಇನ್ ಮೇಲಿಂದ ದೇವದೂತರನ್ನ ಕಳಿಸ್ತೀನಿ ಅಂತಂದ್ರು. ಆದ್ರೆ ಮತ್ತೆ ಅವ್ರು ಸ್ವಲ್ಪ ಮನ ಮರಿಗಿ ಆಮೇಲೆ ನಾನೇ ನಿಮ್ ಮುಂದೆ ಬರ್ತೀನಿ ಬಿಡಲ್ಲ ಅಂತ ಹೇಳಿ ಮತ್ತೆ ಅದನ್ನ ಕ್ಷಮಿಸಿ ಮತ್ತೆ ಅವರೇ ಲೀಡರ್ಶಿಪ್ ನ ವಹಿಸ್ಕೊಂಡು ಮತ್ತೆ ಮುಂದೆ ಬರ್ತಾರೆ ಬ್ರದರ್, ಅದು ತುಂಬಾ ಖುಷಿ ಅನ್ಸ್ತು. ಗುಡ್ ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್ ಪಾಯಿಂಟ್. ಓಕೆ ಸೂಪರ್ ಬ್ರದರ್. ರೇಷ್ಮಾ ಸಿಸ್ಟರ್ ಹೇಳಿ. ಬ್ರದರಿ ಅಲ್ಲೇ ಬೆಚ್ಚಲೇಲನಿಗೂ ಮತ್ತಂದ್ರ ಓಹೋ ಓಹೋಲಿ ಯಾಬನಿಗೂ ದೇವ್ರು ಒಂದ್ ವಿಶೇಷವಾದ ಜ್ಞಾನ ವಿದ್ಯೆಯನ್ನ ಕೊಡ್ತಾರ ನೋಡ್ರಿ ಅವನ್ನ ಅವನ್ನ ಎಲ್ಲಾ ತಯಾರ್ ಮಾಡಕ. ನನ್ಗ ಜ್ಞಾನ ವಿದ್ಯೆ ಅವೆಲ್ಲ ದೇವ್ರಿಂದ ಸಿಗುವಂತವಳು ಅಂತ ಹಿಡೀತು. ಸೂಪರ್ ಸೂಪರ್ ಸೂಪರ್. ಬೆಸಲೀಲು ಹೋಳಿಯ ಪಾಠ ಕೇಳಿದ್ರಾ? ಯಾರು ಕೇಳಿಲ್ವಲ್ಲ, ತಗೊಳ್ತಾರೆ ನಮ್ ಬ್ರದರ್ಸ್ ಮುಂದೆ ಮುಂದೆ ಯಾವತ್ತೊಂದ್ ದಿವಸ ತಗೊಳ್ತಾರೆ ನೋಡಿ ಅವ್ರ ಬಗ್ಗೆ, ಅವ್ರು ಯಾರಂತ, ಅವ್ರ ಯಾರಿಗೆ ಛಾಯ ಆಗಿದೆ ಅಂತ ಗೊತ್ತಾಗುತ್ತೆ. ಗುಡ್ ಸಿಸ್ಟರ್, ಸೂಪರ್ ಸಿಸ್ಟರ್, ಒಳ್ಳೆ ವಿಷಯ ಹೇಳಿದ್ರ. ರಾಧಿಕಾ ಸ್ಟ್ರೇಲಿ, ಅವರು ಮೋಶೆ ಅವರು ದೇವ್ರ ಹತ್ರ ಹೋದಾಗೆ ಇವ್ರು ಇಸ್ರೇಲ್ ಜನರು ಮತ್ತೆ ಆ ಮೋಶೆ ಬರೋವರೆಗೂ ತಾಳ್ಮೆ ಇಲ್ಲದೆ ಸುಮ್ನೆ ಅವರು ಅಷ್ಟು ದೇವ್ರದ್ದು ವಿಗ್ರಹ ಬೇಕು ಅಂತ ತಾಳ್ಮೆ ಕೆಟ್ಟು ಇದು ಮಾಡಿದ್ರಿಂದ ದೇವ್ರು ಕಪ್ಪಿಸ್ಕೊಂಡ್ರದಿಂದ ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲೂ ಸಹ ತಾಳ್ಮೆ ಕಳ್ಕಬಾರ್ದು, ಕಾದು ನೋಡ್ಬೇಕು ಅನ್ನೋದೊಂದು ಪಾಠ ನಂಗೆ ತಿಳಿಯಿತು. ಕರೆಕ್ಟ್ ಕರೆಕ್ಟ್, ಒಳ್ಳೆ ಲೆಸನ್ ಅಲ್ಲಲ್ವಾ? ಎಲ್ಲ ಕೇಳ್ತಾರೆ, ಎಲ್ಲ ಗಮನಿಸ್ತಾ ಇರಿ, ಪ್ರತಿಯೊಬ್ಬರು ಹೇಳೋದ್ರಲ್ಲೂ ಪಾಠ ಇರುತ್ತೆ, ದಯವಿಟ್ಟು ಎಲ್ಲ ಅಲ್ಲಿಗೆ ಹೇಳುವಂತ ವಿಷಯನ ಗಮನಿಸಿ. ವೆರಿ ಗುಡ್ ಸಿಸ್ಟರ್, ಥ್ಯಾಂಕ್ ಯು. ಗೌರಮ್ಮ ಸಿಸ್ಟರ್ ಹೇಳಿ. ಗೌರಮ್ಮ ಸಿಸ್ಟರ್ ಹ್ಯಾಂಡ್ ರೈಸ್ ಮಾಡಿದಿರಾ? ಓಕೆ ಸಿಂಧು ಸಿಸ್ಟರ್ ಹೇಳಿ. ಬ್ರದರ್, ಮೋಶೆಗೆ ಮೋಶೆ ಹೇಳ್ತಾರೆ ದೇವ್ರ ಹತ್ರ ಕ್ಷಮೆ ಕೇಳ್ತಾರಲ್ವಾ, ಎಲ್ಲಾರ ಹೆಸರಲ್ಲೂ ನನ್ ಇದ್ರಲ್ಲಿ ಪಟ್ಟಿಲಿ ನನ್ನ ಹೆಸರು ಇರುತ್ತೆ, ಅವ್ರನ್ನ ಕ್ಷಮಿಸಿಲ್ಲ ಅಂದ್ರೆ ನನ್ನ ಹೆಸರನ್ನ ತೆಗೆದು ಬಿಡು ಅಂತ ಹೇಳ್ತಾರಲ್ಲ, ಅದು ಒಂದು ಲೆಸನ್ ಇತ್ತು ಅದ್ರಲ್ಲಿ. ಯಾಕಂದ್ರೆ ಕ್ಷಮಿಸ್ಬೇಕು ಅಂತ ಎಲ್ಲಾರು ಹೇಳ್ತಾರಲ್ಲ ಅದು. ಸೂಪರ್ ಸೂಪರ್ ಸಿಸ್ಟರ್, ಎಲ್ಲ ಎಷ್ಟೊಂದು ಪಾಯಿಂಟ್ ಕಲೆಕ್ಟ್ ಮಾಡಿದ್ರ, ಗುಡ್, ವೆರಿ ಗುಡ್. ಓಕೆ ಸಿಸ್ಟರ್, ಇಲ್ಲಿ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ರ, 1K ಅಂತ ಏನೋ ನಂಬರ್ ಬರ್ತದೆ, ಬಟ್ ಯಾರಂತ ನನ್ಗೆ ಗೊತ್ತಾಗ್ತಿಲ್ಲ. ನಂಬರ್ 1 ಅಂತ ಇದೆ ಅದ್ರಲ್ಲಿ, ಹ್ಯಾಂಡ್ ರೈಸ್ ಮಾಡಿದ್ರಾ? ಹೆಸರೇನಿಲ್ಲ ಇಲ್ಲಿ, ಯಾರಂತ ಗೊತ್ತಾಗ್ತಿಲ್ಲ ನಿಮಗೆ. ಓಕೆ ಸರಿ, ಇರ್ಲಿ. ಗೌರವ್ ಮಿಸ್ಟರ್ ಲೈನ್ ಬಂದಿದ್ದೀರಾ? ಎಲ್ಲಪ್ಪ ಬ್ರದರ್ ಹೇಳಿ. ಸೀನಾಯಿ ಬೆಟ್ಟದಿಂದ ಐದು ಬೆಟ್ಟದ ಹೆಸರು ಕರ್ಕೋಬೇಕಾಗಿತ್ತು ಜನ. ಎಲ್ಲಪ್ಪ ಬ್ರದರ್, ಎಲ್ಲಪ್ಪ ಬ್ರದರ್ ಹೇಳಿ. ಬ್ರದರ್ ವಾಯ್ಸ್ ಇದಾಗ್ತಿಲ್ಲ ನಿಮ್ದು, ಮ್ಯೂಟ್ ಏನೋ ಮಾಡಿದ್ರೆ ಚೆಕ್ ಮಾಡಿ. ಎಲ್ಲಪ್ಪ ಬ್ರದರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ ಗೌರವ್ ಮಿಸ್ಟರ್ ಹೇಳ್ತೀರಾ?
ಮ್ಯೂಟ್ ಮಾಡಿದ್ದಾರೆ ಅಲ್ವಾ ಓಕೆ ಪದ್ಮಶ್ರೀ ಹೇಳಿ ಆ ಬ್ರದರ್ ಮನ್ ದೇವರ ಒಂದು ಮಂಜೂಷಾ ಪೆಟ್ಟಿಗೆ ಬಗ್ಗೆ ಅದು ಫಸ್ಟ್ ಇಂದ ಸ್ಟಾರ್ಟಿಂಗ್ ವರೆಗೂ ತುಂಬಾ ಚೆನ್ನಾಗಿ ಆಭರಣಗಳಿಂದ ಅದನ್ನ ರೆಡಿ ಮಾಡ್ತಾರೆ ದೇವರು ಹೇಳಿದ ಒಂದು ಅಳತೆಗಳ ಪಕ್ಕ ಅಳತೆಗಳಿಂದಾನೆ ಅವರು ರೆಡಿ ಮಾಡ್ತಾರೆ ಒಂದು ದೇವರ ದಿವ್ಯವಾದ ಜ್ಞಾನದಿಂದ ಓಕೆ ಮಂಜುಷಾ ಪೆಟ್ಟಿಗೆ ಒಂದು ನೋಡೋಕೆ ಸ್ವಲ್ಪ ಸಮಾಧಿ ತರ ಇರುತ್ತೆ ಬಟ್ ಅದರೊಳಗೆ ದೇವರ ಒಂದು ಯೋಜನೆಗಳು ಇರುತ್ತೆ ಓಕೆ 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 ಸೂಪರ್ ಹೆಂಗೆಲ್ಲ ಯೋಚನೆ ಮಾಡಿದ್ರ ತುಂಬಾ ಒಳ್ಳೆ ವಿಷಯ ರಿಯಲಿ ಓಕೆ ಗುಡ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಎಲ್ರು ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ ಕಡೆಯಿಂದ ಇದೆ ಈಗ ನಿಮ್ ಬಿಟ್ರೆ ತುಂಬಾ ಇನ್ಫಾರ್ಮೇಶನ್ ನಿಮ್ಮಿಂದ ನಾವು ಕಲಿತೀವಿ ಆ ರೀತಿ ಥಿಂಕ್ ಮಾಡಿದ್ರ ನೀವು ಒಬ್ಬೊಬ್ಬರು ಒಂಥರ ಥಿಂಕ್ ಮಾಡಿದ್ರ ನಿಮ್ಮಷ್ಟು ಥಿಂಕ್ ಮಾಡ ನಮಗೂ ಗೊತ್ತಿರಲ್ಲ ಎನಿವೇ ಗಾಡ್ ಬ್ಲೆಸ್ ಯು ಆಲ್ ಬೇರೆ ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ ಯಾರೋ ಮೇಘಿಸ್ಟರ್ ಹೇಳಿ ಮೇಘಿಸ್ಟರ್ ಕ್ವಶನ್ ಇದೆ ಆ ಇಸ್ರಾಯೇಲ್ ಎಲ್ಲ ಕೆಲಸವನ್ನು ಮಾಡ್ತಾರೆ ಮಾಡಿ ತೀರಿಸಿದಾಗ ಸಮಸ್ತವನ್ನು ಮೋಶೆ ವಶಕ್ಕೆ ಕೊಡ್ತಾರೆ ಸಮಸ್ತ ಇಸ್ರಾಯೇಲರು ಎಲ್ಲ ಕೆಲಸವನ್ನ ಮಾಡಿ ತೀರಿಸ್ತಾರೆ ತೀರಿಸಿದ್ಮೇಲೆ ಸಮಸ್ತನ ಮೋಶೆಗೆ ಕೊಡ್ತಾರೆ ಮೋಶೆ ವಶಕ್ಕೆ ಕೊಟ್ಬಿಡ್ತಾರೆ ಸಮಸ್ತ ಅಂದ್ರೆ ಏನ್ ಬರುತ್ತೆ ಬ್ರದರ್ ಸರಿ ಸ್ಟರ್ ಈ ಒಂದು ಪಾಯಿಂಟ್ ನಮ್ಮ ನೆಕ್ಸ್ಟ್ ನಮ್ಮ ರಾಜು ಬ್ರದರ್ ಹತ್ರ ಕೇಳಿ ಕನ್ಫರ್ಮೇಶನ್ ಕೊಡ್ತಾರೆ ಓಕೆನಾ ವಿಷಯ ಡೀಪ್ ಆಗುತ್ತೆ ಈಗ ನಾವೇನೋ ಮಾತಾಡಿದ್ರು ತುಂಬಾ ಸಮಯ ತಗೊಳುತ್ತೆ ಓಕೆನಾ ಸರಿ ಆಲ್ಮೋಸ್ಟ್ ಪೂರ್ಣಿಮಾಸ್ಟರ್ ಹೇಳಿ ಬ್ರದರ್ ಈ ಗುಡಾರದ ಕೆಲಸಕ್ಕೆ ಬೇಕಾಗಿರುವಂತ ಬೆಳ್ಳಿ ಚಿನ್ನ ಇವೆಲ್ಲ ಲೆಕ್ಕ ಹಾಕ್ತಾರೆ ಬ್ರದರ್ ಎಷ್ಟೆಷ್ಟು ಇರಬೇಕು ಎಷ್ಟಿದೆ ಅಂತ ಅದು ನನಗೆ ಇನ್ಫಾರ್ಮೇಶನ್ ತಿಳ್ಕೊಂಡೆ ಬ್ರದರ್ ಓಕೆ ಸೂಪರ್ ಸೂಪರ್ ಸ್ಟರ್ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಇನ್ಫಾರ್ಮೇಶನ್ ಸೊ ಗಾಡ್ ಬ್ಲೆಸ್ ಯು ಆಲ್ ಸೊ ಎಲ್ಲರೂ ಏನ್ ಮಾಡಿದ್ರಾ ಪಾರ್ಟಿಸಿಪೇಟ್ ಮಾಡಿದ್ರಾ ಮತ್ತೆ ಬ್ರದರ್ ನಿಂಗೆ ಏನ ಸೊಲ ಬರಿಂಗ್ಲಾ ಬ್ರದರ್ ಎಲ್ಲಪ್ಪ ಅವರು ಹೇಳ್ತಿದ್ದಾರೆ ಅಂತ ನೋಡಿ ಎಲ್ಲಪ್ಪ ಬ್ರದರ್ ಹೇಳಿ ದಯವಿಟ್ಟು ಹೇಳಿ ಎಲ್ಲಪ್ಪ ಬ್ರದರ್ ಹೇಳಿ ಇಲ್ಲಿ ಬ್ರದರ್ ನಾನು ಏನ್ ಕೇಳಿದೆ ಅಂದ್ರೆ ಈಗ ನಿಮ್ ಕೇಳಿಸ್ತಾ ಇದ್ದೀನಿ ನಾನು ಹೇಳ್ತಾರ ನಿಮ್ಗೆ ನಾನೇನೋ ಪ್ರಶ್ನೆ ಕೇಳಿದೆ ಅಂದ್ರೆ ಈ ಒಂದು 10 ಅಧ್ಯಾಯದಲ್ಲಿ ನಾವು ಕಲಿಯುವಂತ ಪಾಠವೇನು ನಮ್ಗೆ ಏನು ಪಾಠ ಅದರಲ್ಲಿ ತಿಳಿತು ಅದನ್ನ ಒಂದು ವಾಕ್ಯದಲ್ಲಿ ಒಂದ್ ಸೆಂಟೆನ್ಸ್ ಅಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿರೋದ್ರಲ್ಲಿ ತುಂಬಾ ಪ್ರಾಮುಖ್ಯವುಳ್ಳ ವಿಷಯ ಮಾತ್ರ ಹೇಳ್ಬೇಕು ಹೇಳಿ ಬ್ರದರ್ ಯಾವ್ದು ಕುಲದವ್ ದಾನ್ ಕುಲದವ್ ದೇವ್ರ ಆರಿಸ್ಕೊಂಡ್ರಿ ಅವ್ರಿಗೆ ಜ್ಞಾನ ಕೊಟ್ಟು ಶಿಲ್ಪಿ ಎಲ್ಲ ಮಾಡ್ಲಿಕ್ಕೆ ಜ್ಞಾನ ಕೊಡ್ತಾರಲ್ರಿ ದೇವ್ರೆ ಕೊಡ್ತಾರ ಅವ್ರಿಗೆ ಇಮೋಷನ್ ಯಾರು ಕೊಡಂಗಿಲ್ಲ ಮನುಷ್ಯರ ಅದೇ ರೀತಿ ಈಗ ಸರ್ ನಮ್ಗು ಯಾವ್ದು ಓದು ಬರ ಜ್ಞಾನ ಇಲ್ಲದ ಸರ್ ನಿಮ್ ಮಧ್ಯದಲ್ಲಿ ಕುಂತ್ಕೊಂಡ ಈ ಸತ್ಯವಾದ ವಾಕ್ಯವನ್ನು ನಮ್ಗೆ ಕೇಳಲಿಕ್ಕೆ ದೇವ್ರ ಅನ್ಕೊಂಡ್ರಿ ನನ್ ಸ್ಕೂಲ್ ಟೈಮ್ ಅಲ್ಲಿ ಕೂಡ 10 out of 10 ತೆಗಿಲ್ಲ ಬ್ರದರ್ ಇಷ್ಟು ಸಿನ್ಸಿಯರ್ ಆಗಿ ಆದ್ರೆ ನಿಮ್ ಜೊತೆಗೆ ಸ್ಕೂಲ್ ಕೂಡ ಇಷ್ಟು ಸಿನ್ಸಿಯರ್ ಆಗಿ ಓದಿಲ್ಲ ಬ್ರದರ್ ನಾನು ದೇವ್ರು ಎಂತವ್ರು ದೇವ್ರು ನಮ್ಮನ್ನ ಏನಿಲ್ದಿದ್ರು ಆ ರೀತಿ ದೇವ್ರು ನಮ್ಮನ್ನ ಮಾಡ್ತಾರೆ ಯಾವ್ದು ಯಾರು ವೇಸ್ಟ್ ಅಂತ ಬಿಸಾಕ್ತಾರೋ ಅವ್ರನ್ನ ತಗೊಂಡ್ ದೇವ್ರ ಬೆಸ್ಟ್ ಅಂತ ಮಾಡೋರು ನಾವು ದೇವ್ರ ಹತ್ರ ಇದೀವಿ ಓಕೆ ಹೇಳಿ ಹೇಳಕ್ ಇಷ್ಟ ಪಡ್ತೀರಾ ದೇವರಲ್ಲಿ ಭರವಸೆ ಇಟ್ಟರು ದೇವರು ಎಲ್ಲಾ ವಿಷಯಗಳನ್ನು 40 ವರ್ಷಗಳ ಕಾಲ ನಿರ್ವಹಿಸಿದನು ಅಂತ ಹೇಳ್ತೀವಿ ಬ್ರದರ್ ಗುಡ್ 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 ಸೂಪರ್ ಸೊ ವಂಡರ್ಫುಲ್ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಉತ್ತರವನ್ನು ಕೊಟ್ಟಿದ್ರಾ ಗುಡ್ ಗಾಡ್ ಬ್ಲೆಸ್ ಯು ಈಗ ಯಾರಾದ್ರೂ ಅಲ್ಲ ಹ್ಯಾಂಡ್ ರೈಸ್ ಮಾಡಿದ್ರು ಕೇಳಿದೀನಿ ಆಲ್ಮೋಸ್ಟ್ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಓಕೆ ಸೊ ಇಲ್ಲಿ ನೆಕ್ಸ್ಟ್ ವಿಷಯ ಏನಂದ್ರೆ ನೀವೆಲ್ಲ ಗ್ರೂಪ್ ಅಲ್ಲಿ ನಿಮ್ಮ ಆನ್ಸರ್ ಎಲ್ಲ ಪೋಸ್ಟ್ ಮಾಡಿದ್ರಲ್ಲ ಅದಕ್ಕೆಲ್ಲ ನಿಮ್ಗೆ ಎಷ್ಟು ಮಾರ್ಕ್ಸ್ ಅಂತ ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಈ ಒಂದು ಇದೆಲ್ಲ ಕಾರ್ಯಕ್ರಮ ಮುಕ್ತಾಯ ಆದ್ಮೇಲೆ ನಾನು ನೋಡಿ ಕಳ್ಸ್ಕೊಡ್ತೀನಿ ಓಕೆ ಅಲ್ಲಿ ಗ್ರೂಪ್ ಅಲ್ಲಿ ನೋಡ್ಕೊಳ್ಳಿ ಏನು ಚಿಂತೆ ಇಲ್ಲ ಈಗ ನಮ್ಮ ಎಲ್ಲಪ್ಪ ಬ್ರದರ್ ಸಹ ಒಳ್ಳೆ ಒಂದು ಆನ್ಸರ್ ಕೊಟ್ಟಿದ್ದಾರೆ ಸೊ ಅವ್ರು ಎಲ್ರಿಗೂ ಏನ್ ಮಾಡಿ ಅವ್ರಿಗೊಂದು ಕ್ಲಾಕ್ ಕೊಡೋಣ ಬ್ರದರ್ ಆನ್ಲೈನ್ ಅಲ್ಲಿ ಇದು ಮಾಡ್ಬೋದು ಎಲ್ರು ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರ ಸಾಕಷ್ಟು ವಿಷಯನ ಸೊ ಒಳ್ಳೆ ಒಂದು ವಿಷಯನ ತಿಳಿಸಿದ್ರ ಚೆನ್ನಾಗಿ ಓದಿದ್ರ ಅನ್ಸುತ್ತೆ ವೆರಿ ಗುಡ್ ಗಾಡ್ ಬ್ಲೆಸ್ ಯು ಆಲ್ ಸೊ ಈಗ ಮುಂದಿನ ಒಂದು ಕಿಸ್ಕ್ರ ಕಾರ್ಯಕ್ರಮ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾಜಕ ಕಾಂಡ
ಹನ್ನೆರಡನೇ ಅಧ್ಯಾಯದಿಂದ ಹತ್ತನೇ ಅಧ್ಯಾಯ ಓದ್ಕೊಂಬರೋಣ. ಸೊ ಮುಂದಿನ ವಾರ ನಾವು ಸಿಗೋಣ. ಬೇರೆನೇ ವಿಷಯ ಇದ್ರು ನಮ್ಮ ಓಕೆ ಆಲ್ಮೋಸ್ಟ್ ನಮ್ಮ ರಾಜು ರಾಜು ಬ್ರದರ್ ಇದಾರಾ? ರಾಜು ಬ್ರದರ್ ಸರಿ, ರಾಜು ಬ್ರದರ್ ಮೋಸ್ಟ್ಲಿ ಕ್ಲಾಸ್ ಅಲ್ಲಿ ಇರ್ತಾರೆ ಇಲ್ಲಿ. ಈಗ ಏನ್ ಮಾಡೋಣ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಮುಗಿಸಿದ ನಂತರ ಬೇರೊಂದು ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಫೀಡ್ಬ್ಯಾಕ್ ಎಲ್ಲ ನಿಮ್ಗೆ ಆನ್ಸರ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಇದನ್ನ ಓದ್ಕೊಂಬನಿ ಓಕೆನಾ? ಸರಿ ಓಕೆ ಬ್ರದರ್. ಬೇರೆ ಏನಾದ್ರೂ ಹೇಳ್ಬೇಕಾಗಿದೆಯಾ ಮುಖ್ಯವಾದ ವಿಷಯ? ಈ ಕ್ವಿಜ್ಗೆ ಸಂಬಂಧಪಟ್ಟ ವಿಷಯ ಏನಾದ್ರೂ ಹೇಳ್ಬೇಕಾಗಿದ್ರೆ ಹೇಳಿ. ಓಕೆ ಬಸವರಾಜ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡುವ. ಎಲ್ರ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಉನ್ನತೋನ್ನತನಾದ ತಂದೆಯಾದ ದೇವರೇ, ಈ ಒಂದು ಸುಸಮಯಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಹೌದು ದೇವರೇ, ಈ ಒಂದು ವೇಳೆಯಲ್ಲಿ ಸ್ವಾಮಿ ನಾವೆಲ್ಲರೂ ಕೂಡ ವಿಶೇಷವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಸ್ವಾಮಿ ನಾವು ಈ ರೂಪದಲ್ಲಿ ಕೂಡಿ ಬಂದಿರುವುದು ನಿನ್ನ ಕೃಪೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ನಾವು ನೋಡುವಂತ ಸ್ವಾಮಿ, ಕಳೆದ ಕೆಲವು ತಿಂಗಳಿಂದನೂ ಕೂಡ ಸ್ವಾಮಿ ಕಾರ್ಯಕ್ರಮದ ಮೂಲಕವಾಗಿ ನಾವು ಅನೇಕ ವಿಷಯದಲ್ಲಿ ನಾವು ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳುವಂತೆ ನೀವು ಕಳಿಸಿರುವಂತೆ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ದೇವರೇ, ಯಾವುದಾದರೆ ಈ ದಿನದಲ್ಲಿ ಸ್ವಾಮಿ ನಾವು ಕೆಲವರಿಗೆ ಈ ಒಂದು ತಾಂತ್ರಜ್ಞಾನವನ್ನು ಬಳಸ್ಕೊಳ್ಳೋದೇ ಕೂಡ ಗೊತ್ತಿಲ್ಲದಂತ ಸಂದರ್ಭದಲ್ಲೂ ಕೂಡ ಅವುಗಳನ್ನ ಕಲಿಯೋದ್ರ ಒಟ್ಟೊಟ್ಟಿಗೆ ಕೂಡ ಸ್ವಾಮಿ ಈ ಮುಖ್ಯವಾಗಿ ವಿಶೇಷವಾಗಿ ನಿನ್ನ ಒಂದು ಅಮೂಲ್ಯವಾದ ಒಂದು ವಾಕ್ಯವನ್ನು ತಿಳಿಯುವಂತೆ ನೀವು ಕರುಣಿಸುವಂತ ಕೃಪೆಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ದೇವರೇ, ಸ್ವಾಮಿ ಈ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸುವಂತ ಸಹೋದರ ಸಹೋದರಿಯರನ್ನು ಕೂಡ ಆಶ್ರಯಿಸಿರಿ, ಅವ್ರ ಕುಟುಂಬಗಳನ್ನು ಕೂಡ ನೀವು ಆಶ್ರಯಿಸಿರಿ. ಬಂದಿರುವಂತನ್ನೆಲ್ಲ ನಿನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸುವಾಗ ಸ್ವಾಮಿ ಅವರನ್ನು ಕೂಡ ಆಶ್ರಯಿಸಿ, ಅವರ ಕುಟುಂಬದಲ್ಲಿ ಎಲ್ಲ ಸದಸ್ಯರುಗಳಿಗೆ ಆರೋಗ್ಯ ಐಶ್ವರ್ಯವನ್ನು ಕರುಣಿಸ್ತಾ ಕೃಪೆಯೊಟ್ಟಿಗೆ ನಡೆಸಿರಿ. ಬರುವಂತ ದಿನಗಳಲ್ಲಿ ಸ್ವಾಮಿ ಅನೇಕವಾಗಿ ವಿಶೇಷವಾಗಿ ನಿಮ್ಮ ವಾಕ್ಯಗಳನ್ನ ವಾಕ್ಯದ ಗೂಢಾರ್ಥಗಳನ್ನು ಹೆಚ್ಚೆಚ್ಚು ತಿಳಿದುಕೊಳ್ಳೋದ್ರ ಒಟ್ಟಿಗೆ ನಿಮ್ಮ ಮೆಚ್ಚುಗೆ ಮಕ್ಕಳಾಗಿ ನಡೆಯುವಂತೆ ನೀವು ಕೃಪೆಯೊಟ್ಟಿಗೆ ನಡೆಸಬೇಕಾಗಿ ನಮ್ಮ ರಕ್ಷಕನು ಒಡೆಯನು ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಬಂದಿದ್ದೇವೆ. ನಮ್ಮ ಪರಲೋಕದಲ್ಲಿರುವ ಜೀವ ಉಳ್ಳ ತಂದೆ, ಆಮೆನ್. ಎಲ್ಲರಿಗೂ ನಮಸ್ತೆ, ಬಾಯ್.